ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾಯಿದೆಯಾ? ಕೇಳಿಸ್ತಾಯಿದೆಯಾ? ಹಾಂ, ಕೊಂಚ ಈಗ ಇದು ಕಷ್ಟವಾದ ಸಬ್ಜೆಕ್ಟು. ಕಷ್ಟವಾದ ಸಬ್ಜೆಕ್ಟು, ಕಷ್ಟವಾಗಿ ನೀವು ಕೇಳಬೇಕಾಗತ್ತೆ. ಇದು ಸರ್ವಸಾಧಾರಣವಾಗಿ ವಿದ್ಯಾರ್ಥಿಗಳಿಗೆ, ಮುಂದಕ್ಕೆ ಬರೋ ವಿದ್ಯಾರ್ಥಿಗಳು ಇದನ್ನು ಉಪಯೋಗ ಪಡ್ಕೊಂಡ್ರೆ ಚೆನ್ನಾಗಿ ಆಗ್ಬೋದು. ನನ್ನ ಆಸೆ ಅಷ್ಟೇ, ಇನ್ನೇ ಇಲ್ಲ. ನನಗಂತೂ ಭಾಳ ಈಸಿಯಾಗಿದೆ, ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಹುಡುಗರು ಕೆಲವೆಲ್ಲ ನುಡಿಸ್ತಾರೆ, ಅವರಿಗೂ ಪರವಾಗಿಲ್ಲ ಅಂತ ಅನಿಸಿದೆ. ಇದು ಇದರಲ್ಲಿ ಸಬ್ಜೆಕ್ಟ್ ಏನಪ್ಪ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೊಲ್ಕಟ್ ಅಂತ. ಸೊಲ್ಕಟ್ಟುಗಳು ಬೇಕಾದ್ರೆ ಅವ್ರವ್ರು ಮಾಡ್ಕೋಬೋದು, ನುಡಿಸ್ಬೋದು, ಅದೇನು ಗೊತ್ತಿಲ್ಲ. ನಾನು ಕೆಲವು ಮಾಡ್ಕೊಂಬಂದಿದ್ದೀನಿ. ಸೊಲ್ಕಟ್ಟು ಹೇಗೆ ಅಂದರೆ, ನನ್ನ ನಂಬರ್ ಹೇಳ್ಕೊಂಬಿಡ್ತೀನಿ, ಅದಕ್ಕೆ ಅವ್ನು ಸೊಲ್ಕಟ್ಟು ಹೇಳ್ಕೊಂಬರ್ತಾನೆ. ನಾನು 8, 9, 10 ಅಂತ ಹೇಳ್ಕೊಂಬರ್ತೀನಿ, ಅವನು ಅದಕ್ಕೆಲ್ಲ ಸೊಲ್ಕಟ್ಟು ಹೇಳ್ಕೊಂಬರ್ತಾನೆ. ಫಸ್ಟ್ ಅದೇನು ಗೊತ್ತಾಗಬೇಕಲ್ಲ. ನಂಬರ್ 8 ಕಿಡತಕದ ದಿಮ್ತರಿಂ ತರಿ ಗಿಣತಂ 9 ತಕ್ ಕಿಡತಕದ ದಿಮ್ತರಿಂ ತರಿ ಗಿಣತಂ 10 ತದ್ದಿ ಕಿಡತಕದ ದಿಮ್ತರಿಂ ತರಿ ಗಿಣತಂ 11 ತದ್ದಿ ತಾ ಕಿಡತಕದ ದಿಮ್ತರಿಂ ತರಿ ಗಿಣತಂ 12 ತದ್ದಿ ತಾ ಕಿಡತಕದ ದಿಗ್ಗೆಣ್ಣ ತದರಿ ಗಿಣತಂ 13 ತದ್ದಿ ಕಿಡತಕದ ಕಿಡತಕದ ದಿಮ್ತರಿಂ ತರಿ ಗಿಣತಂ 14 ತದ್ದಿ ತಾ ಕಿಡತಕದ ಕಿಡತಕದ ದಿಮ್ತರಿಂ ತರಿ ಗಿಣತಂ 15 ತದ್ದಿ ತಾ ಕಿಡತಕದ ದಿ ಕಿಡತಕದ ದಿಮ್ತರಿಂ ತರಿ ಗಿಣತಂ 16 ತಕ್ ಕಿಡತಕದ ದಿಮ್ತರಿಂ ತರಿ ಗಿಣತದ ದಿಗ್ಗೆಣ್ಣ ತದರಿ ಗಿಣತಂ 17 ತತ್ತಕ್ ಕಿಡತಕದ ದಿಮ್ತರಿಂ ತರಿ ಗಿಣತಕದ ದಿಗ್ಗೆಣ್ಣ ತದರಿ ಗಿಣತಂ 18 ತದ್ದಿ ತಾ ಕಿಡತಕದ ದಿಮ್ತರಿಂ ತರಿ ಗಿಣತಕದ ದಿಗ್ಗೆಣ್ಣ ತದರಿ ಗಿಣತಂ 19 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿಗ್ಗೆಣ್ಣ ತದರಿ ಗಿಣತಂ 20 ತದ್ದಿ ಕಿಡತಕದ ಕಿಡತಕದ ದಿಮ್ತರಿಂ ತರಿ ಗಿಣತಕದ ದಿಗ್ಗೆಣ್ಣ ತದರಿ ಗಿಣತಂ 21 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ 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 ದಿಮ್ತರಿಂ ತರಿ ಗಿಣತಂ 22 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ಕಿಡತಕದ ದಿಮ್ತರಿಂ ತರಿ ಗಿಣತಂ 23 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ತಾ ಕಿಡತಕದ ದಿಮ್ತರಿಂ ತರಿ ಗಿಣತಂ 24 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ತಾ ಕಿಡತಕದ ದಿಗ್ಗೆಣ್ಣ ತದರಿ ಗಿಣತಂ 25 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ಕಿಡತಕದ ಕಿಡತಕದ ದಿಮ್ತರಿಂ ತರಿ ಗಿಣತಂ 26 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ತಾ ಕಿಡತಕದ ಕಿಡತಕದ ದಿಮ್ತರಿಂ ತರಿ ಗಿಣತಂ 27 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ತಾ ಕಿಡತಕದ ದಿ ಕಿಡತಕದ ದಿಮ್ತರಿಂ ತರಿ ಗಿಣತಂ 28 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ 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 ದಿಮ್ತರಿಂ ತರಿ ಗಿಣತಕದ ದಿಗ್ಗೆಣ್ಣ ತದರಿ ಗಿಣತಂ 29 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ತಕ್ ಕಿಡತಕದ ದಿಮ್ತರಿಂ ತರಿ ಗಿಣತಕದ ದಿಗ್ಗೆಣ್ಣ ತದರಿ ಗಿಣತಂ 30 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ತಾ ಕಿಡತಕದ ದಿಮ್ತರಿಂ ತರಿ ಗಿಣತಕದ ದಿಗ್ಗೆಣ್ಣ ತದರಿ ಗಿಣತಂ 31 ಗಿಣಕಿಡ ದಿಗದರಿ ಕಿಡತಕದ ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ಕಿಡತಕದ ಕಿಡತಕದ ದಿಮ್ತರಿಂ ತರಿ ಗಿಣತಂ 32 ತದ್ದಿ ತಾ ಕಿಡತಕ ದಿತ್ತಾ ಕಿಡತಕದ ಕಿಡತಕದ ದಿ ಕಿಡತಕದ ಕಿಡತಕದ ದಿಮ್ತರಿಂ ತರಿ ಗಿಣತಕದ ದಿಗ್ಗೆಣ್ಣ ತದರಿ ಗಿಣತಂ ಇಷ್ಟು. ಇದು ಇನ್ನೂ ಬೇಕಾದ ಫಾರ್ಮೆಟ್ ಇದೆ. ಈ ಸದ್ಯಕ್ಕೆ ಅದು ಏನು ಹೇಗೆ ಮಾಡ್ಬೋದು ಅನ್ನೋ ಉದ್ದೇಶ. ಈಗ ಅದು ನುಡ್ಸ್ಕೊಂಬರ್ತಾನೆ ರಮೇಶ ಕೊನಕೋ, ಹೇಳ್ತೇನೆ ನುಡ್ಸ್ಕೊಂಬ. ಅದು ನುಡಿಸ್ಬೇಕಲ್ಲ, ಬರೀ ಬಾಯಲ್ಲಿ ಹೇಳಿದ ಪ್ರಯೋಜನವಲ್ಲ, ಅದು ನುಡಿಸ್ಬೇಕಲ್ಲ. ಶೋಲ್ಕಟ್ ಅಷ್ಟು ಟಕ್ ಟಕ್ ಮುಡ್ಸ್ಕೊಂಬರ್ಬೇಕು ಬೇಗ ಬೇಗ ಬರುವ ತಾಳ ಬಸ್ಸಿಂದ ಬಾಯಿ ಹೇಳು, ಕೊಂಚ ಸ್ಪೀಡ್ ಕೊಡು. ತದ್ದಿತ್ತ ಕೆಡದಗ ದಿತ್ತ ಕೆಡದಗ ತಕ್ಕೆಡದಗ ದದ್ದಿಂತದಿಂ ತದಿ ಗಣದೋ 27
ದಿತ್ತ ಕೆಡದ ಗದಿತ್ತ ಕೆಡದ ಗದ ಕೆಡದ ಗದ ದಿತ್ತ ಕೆಡದ ಗದ ದಿಕ್ ಕೆಡದ ಗದ ದಿಂ ತದಿಂ ತದಿ ಗಣದೋ 28 ತದ್ದಿತ್ತ ಕೆಡದ ಗದಿತ್ತ ಕೆಡದ ಗದ ಕೆಡದ ಗದ ಕೆಡದ ಗದ ದಿಂ ತದಿಂ ತದಿ ಗಣದ ಗದ ದಿಂ ಕೆಂಡ ಗದ ದಿ ಗಣದೋ 29 ತದ್ದಿತ್ತ ಕೆಡದ ಗದಿತ್ತ ಕೆಡದ ಗದ ಕೆಡದ ಗದ ಕೆಡದ ಗದ ದಿಂ ತದಿಂ ತದಿ ಗಣದ ಗದ ದಿಂ ಕೆಂಡ ಗದ ದಿ ಗಣದೋ 30 ತದ್ದಿತ್ತ ಕೆಡದ ಗದಿತ್ತ ಕೆಡದ ಗದ ಕೆಡದ ಗದ ತದ್ದಿತ್ತ ಕೆಡದ ಗದ ದಿಂ ತದಿಂ ತದಿ ಗಣದ ಗದ ದಿಂ ಕೆಂಡ ಗದ ದಿ ಗಣದೋ 31 ಗಣಗಡ ದಿಗುತ್ತಾರೆ ಕೆಡದ ಗದ ದಿತ್ತ ಕೆಡದ ಗದಿತ್ತ ಕೆಡದ ಗದ ಕೆಡದ ಗದ ಕೆಡದ ಗದ ದಿಂ ತದಿಂ ತದಿ ತದಿ ಗಣದ ಗೆಂಡ ಗದ ದಿ ಗಣದ ಇದೆಲ್ಲ ಯಾತಕ್ಕೆ ಸಾರ್ ಕೇಳ್ಬೋದೆ, ಅದ್ರ ಮುಂದೆ ಪ್ರಯೋಗ ಎಷ್ಟು ಚೆನ್ನಾಗಿರುತ್ತೆ ನಾವು ತೋರಿಸ್ಕೊಡ್ತೀವಿ. ಯಾವ ರೀತಿಯಿಂದ 10 ನಿಮಿಷಪ್ಪ 11 12 13 ಬಿಡದೆ ಮೃದು ತಾಳ ಮೃದು ನಿಮಿಷಕ್ಕೆ ನೀವು ಕೋರ್ಕೊಂಡು ಇದು ಸ್ಯಾಂಪಲ್ ಬೇಕಾಟ್ ಮಾಡ್ಬೋದು, ಬೇಕಾಗಿಲ್ಲ, ಸುಮ್ಮನೆ ಸ್ಯಾಂಪಲ್ ಆಗಿ ತೋರಿಸ್ಬೇಕು ಅಂತ. ಈ ಸಿಲ್ಕೊಟ್ಟು ಆಯ್ದಾಳಕ್ಕೆ ನುಡಿಸ್ಬೋದು, ರೂಪಕ ದಾಳಕ್ಕೆ ಮಾಡ್ಕೊಬೋದು. ರೂಪಕ ದಾಳಕ್ಕಿಂದೆ ಮಿನಿಮಮ್ ಮಹಾರಾಷ್ಟ್ರ ಎಲ್ಲರೂ ನುಡ್ಸ್ಕೊಂಬರ್ತಾರೆ. 12 ತೊಗೊಳ್ಳ, ಈಗ 12 ತೊಗೊಂಡ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಅದನ್ನು ಮುಕ್ತಾಯ ಮಾಡೋದು, ಅದನ್ನೇ ಮುಕ್ತಾಯ ಮಾಡೋದು. ಆಮೇಲೆ ಅದಕ್ಕೆ 6 18 ಆಮೇಲೆ 20 ಹಾಗೆ ಮಾಡೋಣ. ಈಗ ರೂಪಕ ದಾಳದಲ್ಲಿ 12 ಅಕ್ಷರ ಅದನ್ನು ಹೇಳಿಬಿಟ್ಟು ಅದನ್ನೇ ಮುಕ್ತಾಯ ಮಾಡ್ಬಿಡೋದು. ಕಚೇರಿಲಿ ಆಮೇಲೆ ಅದು ಹೇಳ್ತೀನಿ ಏನು ಆಮೇಲೆ. ಈಗ 12 6 ಸೇರಿಸ್ಬೇಕು, 18 ಈಗ ತಿಂತ
ಮೂರು ಸೇಳಿದ್ರೆ ಬಂದ್ಬಿಡುತ್ತೆ ಹಾಗೆ. ಆಮೇಲೆ ಅದು 12 ಆರಿಸಿ 18 ಆಯಿತು, 18 ಆರಿಸಿ ಎಲ್ಲ ಆರಿಸೇಸ್ಕೊಂಡು ಹೋಗೋದು 24 ಗಂಟೆ ಬಂದ್ಬಿಡುತ್ತೆ. ತತಕ ಧಿಮ್ ಧಿಮ್ ತ ತದ್ದಿತ ಕಡದ ಗದಿತ ಕಡದ ಗತ ಕಡದ ಗದ್ದಿತ ಕಡದ ಗದ್ದಿಂ ಗೆಂಡ ಆಗ್ತದೆ ಗಡಗದ ತತ್ತಕ ಧಿಮ್ ಧಿಮ್ ತ ಗಡಗಡ ದಿಗದರೆ ಕಡದ ಗದ್ದಿತ ಕಡದ ಗದ್ದಿಂ ತರಿಂ ತದಿ ಗಡಗ ದದ್ದಿ ಗೆಂಡ ಆಗ್ತದೆ ಗಡಗದ ತತ್ತಕ ಧಿಮ್ ಧಿಮ್ ಗಡಗಡ ದಿಗದರೆ ಕಡದ ಗದ್ದಿತ ಕಡದ ಗದ್ದಿಂ ತರಿಂ ತದಿ ಗಡಗ ದದ್ದಿ ಗೆಂಡ ಆಗ್ತದೆ ಗಡಗ ದದ್ದಿ ಗೆಂಡ ತತ್ತಕ ಧಿಮ್ ಧಿಮ್ ತತ್ತರಿಂ ಗಡಗ ತತ್ತರಿಂ ಗಡಗದ ತದ್ದಿ ತರಿಂ ಗಡಗ ದದ್ದಿ ತರಿಂ ಗಡಗ ದದ್ದಿ ತರಿಂ ಗಡಗದ. ಈಗ ಮಿಶ್ರ ಚಾಪ ಹೋಗೋಣ. ಮಿಶ್ರ ಚಾಪ 14 ಅಕ್ಷರ, ಮಿನಿಮಮ್ 7 ಅಕ್ಷರ ಎಲ್ಲರೂ ಗೊತ್ತಿರುತ್ತೆ. 14 ಟ್ರೈ ಮಾಡೋಣ. ಹೇಳಪ್ಪ ದಿನ ತತ ದಿಂ ದಿನ್ ತ ತ ತದ್ದಿಂ ತರಿಂ ತದಿ ಗಡಗ ದಿಂ ತತ ದಿಂ ದಿಂ ತ ತ ತದ್ದಿ ತ ಕಡದ ಗದ ಕಡದ ಗದ್ದಿಂ ತರಿಂ ತದಿ ಗಡಗ ತದಿಂ ಗಡಗದ ತದಿಂ ಗಡಗ ತದಿಂ ಗಡಗದ ತದಿಂ ಗಡಗ ತದಿಂ ಗಡಗ ತದಿಂ ಗಡಗದ ಅವಸರ ಪಟ್ಟು ಕೊಡೋದಕ್ಕೆ ಕ್ಲಿಯರ್ ಆಗಿ ಹೇಳ್ಬಿಟ್ಟು ತಗೋಬೇಕು. ತದ್ದಿ ತಾ ಕಡದ ಗದ ಕಡದ ಗದ್ದಿಂ ತರಿಂ ತದಿ ಗಡಗದ ತದ್ದಿ ತಾ ಕಡದ ಗದ ಕಡದ ಗದ್ದಿಂ ತರಿಂ ತದಿ ಗಡಗದ ತದಿಂ ಗಡಗ ತದಿಂ ಗಡಗದ ತದಿಂ ಗಡಗ ತದಿಂ ಗಡಗ ತದಿಂ ಗಡಗದ. ಅಲ್ಲೇ ಬಂದ್ಬಿಡ್ತು ಮುಕ್ತಾಯ. ಈಗ 14 7 ಸೇರಿಸೋಣ 21. ಇದು ಹೇಳ್ಕೊಂಡು ಹಾಗೆ ಅದರಲ್ಲೇ ಮುಕ್ತಾಯ ಮಾಡ್ಕೊಂಡ್ಬಿಡೋದು. ಇಪ್ಪತ್ತು ಲಾಸ್ಟ್ ಒಂದು 28 ಇಟ್ಕೊಳ್ಳ, 7 ಸೇರಿಸೋಣ. ಹೀಗೆ ನಾವು ಮಕ್ಕಳು ಪಾಠ ಹೇಳ್ಕೊಡ್ತಾ ಇದ್ರೆ ಅವ್ರು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ನಮಗೂ ಅಭ್ಯಾಸ ಆಗುತ್ತೆ. ಕಚೇರಿ ಭಾಳ ಚೆನ್ನಾಗಿ ಈಸಿ ಅನ್ಬಿಸ್ಕೊಂಡ್ಬರ್ಬೋದು. ಈಗ ಖಂಡಿ ಚಾಪ್ ಹೋಗೋಣ. ಖಂಡಿ ಚಾಪ್ ಅದರಲ್ಲಿ ಮಿನಿಮಮ್ 5 ಗೊತ್ತಿರುತ್ತೆ, 10, 15, 5 ಸೇರಿಸ್ಕೊಂಡು ಹೋಗೋದಕ್ಕೆ. ಈಗ 10 ಹೋಗೋಣ. ದಿಂ 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 ನಾಮ ತ ದಿಂ 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 ತ ತ ತದ್ದಿಕ್ ಕಡದ ಗದ್ದಿಂ ತರಿಂ ತದಿ ಗಡಗದ ತ ದಿಂ ದಿಂ ನಾಮ ತ ದಿಂ 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 ತ ತ ತದ್ದಿಕ್ ಕಡದ ಗದ್ದಿಂ ತರಿಂ ತದಿ ಗಡಗದ ತದ್ದಿಕ್ ಕಡದ ಗದ್ದಿಂ ತರಿಂ ತದಿ ಗಡಗದ ತದಿಂ ಗಡಗದ ತದಿಂ ಗಡಗದ ತದಿಂ ಗಡಗದ ತದಿಂ ಗಡಗದ ತದಿಂ ಗಡಗದ ತದಿಂ ಗಡಗದ ತ ತ ಕ ದಿಂ 15 ತ ದಿಂ 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 ತ ತದ್ದಿತ ಕಡದ ಗದ್ದಿಕ್ ಕಡದ ಗದ್ದಿಂ ತರಿಂ ತದಿ ಗಡಗದ ಅದು ಮೂರು ಹೇಳಿದೆ ಅದು ತಿರುಗಬಾರುತ್ತೆ. ಈಗ 20 25 ಮೂವತ್ತು ಎಲ್ಲ ಲಾಕ್ ಮಾಡ್ಕೊ, ಅಲ್ಲೇ ಮಾಡ್ಕೊಂಬ. ಈಗ ಸಂಕೀರ್ಣ ಚಾಪ್ ತೊಗೊಳ್ಳ. ಈಗ ಅದೊಂದು ಮಾಡಿಬಿಡೋಣ. 9 ಫಸ್ಟು, ಆಮೇಲೆ ಅದ್ರ 18, ಆಮೇಲೆ 27. ತಕ್ಕಡದ ಗದ್ದಿಂ ತರಿಂ ತದಿ ಗಡಗದ 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 ತಕ್ಕಡದ ಗದ್ದಿಂ ತರಿಂ ತ
ತಕ್ಕಡದಗ ತದ್ದಿಂ ತರೀಂ ತದಿ ಗಡಗದಿ ತಕ್ಕಡದಗ ತದ್ದಿಂ ತರೀಂ ತದಿ ಗಡಗದಿ ಅಲ್ಲೇ ಇದೆಯಲ್ಲ ತದಿಂ ಕಡಗ ತದಿಂ ಕಡಗ ತದಿಂ ಕಡಗದ ತಕ್ಕಡದಗ ತದ್ದಿಂ ತರೀಂ ತದಿ ಗಡಗ ತದಿಂ ಕಡಗ ತದಿಂ ಕಡಗ ತದಿಂ ಕಡಗ ತದ್ದಿಂ ಕಡಗ ತದ್ದಿಂ ಕಡಗ ತದ್ದಿಂ ಕಡಗ ತದ್ದಿ ತದಿಂ ಕಡಗ ತದ್ದಿ ತದಿಂ ಕಡಗ ತದ್ದಿ ತದಿಂ ಕಡಗದ ನೆಕ್ಸ್ಟ್ 20 18 18 27 ಕೊಂಬಿಟ್ಟಿ ತದ್ದಿತ್ತ ಕಡದಗ ದಿತ್ತ ಕಡದಗ ತಕ್ಕಡದಗ ತದ್ದಿತ್ತ ಕಡದಗ ತದ್ದಿ ಕಡದಗ ತದ್ದಿಂ ತರೀಂ ತದಿ ಗಡಗದ ತದ್ದಿತ್ತ ಕಡದಗ ದಿತ್ತ ಕಡದಗ ತಕ್ಕಡದಗ ತದ್ದಿತ್ತ ಕಡದಗ ತದ್ದಿ ಕಡದಗ ತದ್ದಿಂ ತರೀಂ ತದಿ ಗಡಗ ತದ್ದಿ ಗೆಂಡ ತಂ ತದ್ದಿ ಗೆಂಡ ತಂ ತದ್ದಿ ಗೆಂಡ ತಗದದ್ದಿ ಗೆಂಡ ತಂ ತಗದದ್ದಿ ಗೆಂಡ ತಂ ತಗದದ್ದಿ ಗೆಂಡ ತಗದಿಗ ತದ್ದಿ ಗೆಂಡ ತಂ ತಗದಿಗ ತದ್ದಿ ಗೆಂಡ ತಂ ತಗದಿಗ ತದ್ದಿ ಗೆಂಡ ತಂ ತ ಈ ಥರ ಔಷಧ ಕಟ್ ಮಾಡೋದು ಇದು ಎಷ್ಟು ಬೇಗ ಬರುತ್ತೆ ಅಂತಂದರೆ ಸಪೋಸ್ ಕೆಲವರು ವಿದ್ವಾಂಸ ಇರ್ತಾರೆ ಹೆಸರು ಹೇಳೋದು ಬೇಡ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಕಚೇರಿ ಒಪ್ಕೊಂಡಿರ್ತಾರೆ ಒಬ್ಬ ವಿದ್ವಾಂಸರು ಸರ್ವಸ್ಥಾನ ಪಾಲ್ಗಾಟ್ಮಣಿ ಇರೋ ರಘು ಸಾರ್ ಎಲ್ಲ ನಮ್ಮ ಕಚೇರಿ ಬಂದಾಗ ಎಲ್ಲ ಪಾಡ್ರ ಅಂತ ಕೇಳ್ತಾರೆ ಹಾಡೋರನ್ನ ಕೇಳೋ ಪದ್ಧತಿ ಅವ್ರು ಹೇಳ್ತಾರೆ ನಾವು ಇಂಥದ್ದು ಹಾಡ್ತೀವಿ ಸರ್ ಅಂತ ಹಾಡ್ತೀವಿ ಅಂತ ಹೇಳೋ ಪದ್ಧತಿ ಆಗ ಪಲ್ಲಿವಿ ಏನು ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅದು ಅದರಿಂದ ಅವ್ರು ಜ್ಞಾನ ಇಲ್ಲ ಅಂತ ಅರ್ಥಲ್ಲ ಹಾಡಿದ್ರೆ ಅದು ಏನು ವಿಚಾರ ಚಿನ್ನ ಚೆನ್ನಾಗಿ ಮುಡಿಸ್ಬೋದು ಅನ್ನೋ ಅಭಿಪ್ರಾಯದಿಂದ ಅವ್ರು ಮಾಡ್ತಾರೆ ಆಗ ಕೆಲವು ವಿದ್ವಾಂಸ ಏನು ಮಾಡ್ತಾರೆ ಹೇಳೋದಕ್ಕೆ ಒಂಥರ ಇದಾಗ್ತಾರೆ ಸರಿ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಈಗ ನನಗೆ ತೋಚ್ತಾ ಹಾಡ್ತಾಯಿದ್ದೀನಿ ಸರಿಪ್ಪ ಅಂದ್ಬಿಡೋದು ಅವೇನು ಮಾಡೋಕ್ಕಾಗಲ್ಲ ಅಂಥ ಸಂದರ್ಭ ಏನು ಮಾಡ್ತೀರಿ ನೀವು ಯಾವುದೋ ಒಂದು ಸಂದರ್ಭ ಬಂದ್ಬಿಡುತ್ತೆ ಅವ್ರು ಇದ್ದಕ್ಕಿದ್ದಾಗೆ ಆಯುಧಾಳ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ ಪಾಪ ಇವನು ಆಯುಧಾಳ ಸಮಕಾಲ ಮಾಡ್ಕೊಂಡಿರ್ತಾನೆ ಯಾವ ಆಗ ಮುಡಿಸು ಆಗ ಮುಡಿಸ್ಬೇಕು ಅಂತ ಇವ್ರೇನು ಮಾಡಿಬಿಡ್ತಾರೆ ಒಂದೆರಡು ಮೂರು ನಾಲ್ಕನೇ ಎರಡನೇ ಎರಡು ಲಕ್ಷ ಬಿಟ್ಬಿಡ್ತಾರೆ ಇವ್ನು ಆಯ್ತಾಳ್ದ ಅಂತ ತಿಳ್ಕೊಂಡು ಪಾಪ ಎಲ್ಲ ಮಾಡ್ಕೊಂಬಿಡ್ತಾರೆ ಇವ್ರು ನಾಲ್ಕನೇ ಲಕ್ಷ ಆಯ್ತಾಳ್ದ ಹುಟ್ಟಿರ್ಕೆ ಸರ್ ಇದಕ್ಕೆ ಇಟ್ಬಿಡ್ತಾರೆ 2 ಲಕ್ಷ ಬಿಟ್ಬಿಡ್ತಾರೆ ಎಷ್ಟಾಯ್ತು ಇಲ್ಲಿಂದ ಸಂಬಂಧ 14 ಲಕ್ಷ ಆಗೋಯ್ತದ ಅದಕ್ಕೆ ಹ್ಯಾವ್ ಡಿಸ್ ಹೇಳೋದು ಅರ್ಜೆಂಟ್ ತಂದು ಏನು ಮುದ್ದೆ ಓಡೋದಾಗ ಆ ಟೈಮ್ ನಾವು ಸಮಕ್ ಮಾಡ್ಕೊಂಬಿಟ್ಟಿರ್ತೀವಿ ಆಗೇನು ಮಾಡೋದು ಹಾಕೊಂಬ ದೀನ್ ದೀನ್ ನಾಮ್ ತಾತ ದೀನ್ ದೀನ್ ನಾಮ್ ಕಡದಗ ದೀನ್ ದೀನ್ ತದ್ದಿ ಕಡದಗ ತದ್ದಿಂ ತರೀಂ ತದಿ ಕಡಗದ ದೀನ್ ದೀನ್ ನಾಮ್ ತಾತ ದೀನ್ ದೀನ್ ನಾಮ್ ಕಡದಗ ದೀನ್ ದೀನ್ ನಾಮ್ ತಾತ ದೀನ್ ದೀನ್ ತದ್ದಿ ಕಡದಗ ತದ್ದಿಂ ತರೀಂ ತದಿ ಕಡಗದ ತದ್ದಿ ಕಡಗ 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 ತದ್ದಿ ತದ್ದಿ ಕಡಗ ತದ್ದಿ ಅದ ಕೊಟ್ಬಿಡೋದು ಎಮರ್ಜೆನ್ಸಿ ಅಷ್ಟೇ ಎಮರ್ಜೆನ್ಸಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಇದ್ದಾಗೆ ಬಿಸಿ ಉಪ್ಪಿನಕಾಯಿ ತೊಗೊಂಡು ಚೆನ್ನಾಗಿರುತ್ತೆ ಅಲ್ವಾ ಆಮೇಲೆ ಮುಟ್ಟಕ್ಕೆ ಹೋದ್ರೆ ಚೆನ್ನಾಗಿರಲ್ಲ ಇದಷ್ಟೇ ನಮಗೆ ಅವ್ರೇನು ಹೇಳಿದ್ರಲ್ಲ ಇನ್ನೊಂದು ಎರಡು ಮುಟ್ಸು ಹಾಗೆ ಆಗುಂಬ ದೀಂ ನಾಮ್ ದತ್ತ ದೀಂ ದೀನ್ ನಾಮ್ ಗಡದಗ ದೀಂ ದೀನ್ ನಾಮ್ ದತ್ತ ದೀಂ ದೀನ್ ತದ್ದಿ ತಾ ಗಡದಗ ದದ್ದಿ ಗೆಣ್ಣ ದದ್ದಿ ಗಡಗ ದೈಂ ಗಡಗದ ದೀ ಸಾರಿ ತದ್ದಿ ತಾ ಗಡದಗ ದದ್ದಿ ಗೆಣ್ಣ ದದ್ದಿ ಗಡಗ ದೈಂ ಗಡಗದ ದೈ ಸಾರಿ ತದ್ದಿ ತಾ ಗಡದಗ ದದ್ದಿ ಗೆಣ್ಣ ದದ್ದಿ ಗಡಗ ದೈಂ ಗಡಗದ ದೈಂ ಗಡಗ ದೈಂ ಗಡಗದ ದೈಂ ಸಾರಿ ಮೋತ ಸರಿ ಸರಿ ದೀಂ ದೀಂ ಆಮೇಲೆ ಸರಿ ಒಂದು 5 ನಿಮಿಷ ಬಿಡಿಸ್ಬೇಕಲ್ಲ ಇನ್ನೊಂದು ಯಾವ್ದು ತಗೊಳ್ಳೋ ಅದೇ ಒಂದು ಸಿಕ್ತಲ್ಲ ಈಗ ಸರಿ ತದ್ದಿ ತಾ ಗಡದಗ ತಕ್ಕಡದಗ ತದ್ದಿಂ ತಮ್ಮ ತದ್ದಿ ಗಡಗ ತನಿಂಗ್ ಗಡಗದ ತನಿಂಗ್ ಗಡಗ ತನಿಂಗ್ ಗಡಗದ 14 28 ಅಲ್ವಾ 14 30 14 32 ತದ್ದಿ ತಾ ಕಡದಗ ತಕ್ಕಡದಗ ತದ್ದಿಂ ತಮ್ಮ ತದ್ದಿ ಗಡಗ ತನಿಂಗ್ ಗಡಗದ ತನಿಂಗ್ ಗಡಗ ತನಿಂಗ್ ಗಡಗದ ತನಿಂಗ್ ಗಡಗ ತನಿಂಗ್ ಗಡಗ ತನಿಂಗ್ ಗಡಗದ ಸರ್ 16 ತಕ್ಕಡದಗ ತದ್ದಿಂ ತಮ್ಮ ತದ್ದಿ ಗಡಗ ತದ್ದಿ ಗಡ್ಡ ತನಿಂಗ್ ಗಡಗದ ತನಿಂಗ್ ಗಡಗ ತನಿಂಗ್ ಗಡಗದ ತನಿಂಗ್ ಗಡಗ ತನಿಂಗ್ ಗಡಗ ತನಿಂಗ್ ಗಡಗದ ಈಗ ಮುಡಿಸ್ಬಿಟ್ಟು ಮೊರ ಕೊಟ್ಟು ಮುಗಿಸ್ಬಿಡೋದು ದೊಡ್ಡ ಮುಕ್ತಾಯ ಒಂದು ಹೇಳ್ಬಿಡ್ಬೋದು ತದ್ದಿತ್ತ ಕಡದಗ ದಿತ್ತ ಕಡದಗ ತಕ್ಕಡದಗ ತದ್ದಿ ಕಡದಗ ತಕ್ಕಡದಗ ತದ್ದಿಂ ತರೀಂ ತದಿ ಕಡಗ ತದ್ದಿಂ ಕೆಣ್ಣಾಗ ತದಿ ಕಣಗ ತದಿ ಕಣಗದ ಅಕ್ಕ ತದಿ ಕಣಗ ತದಿ ಕಣಗದ ಅಕ್ಕ ತದಿ ಕಣಗ ತದಿ ಕಣಗ ತದಿ ಕಣಗ ತದ್ದಿತ್ತ ಕಡದಗ ದಿತ್ತ ಕಡದಗ ತಕ್ಕಡದಗ ತದ್ದಿ ಕಡದಗ ತಕ್ಕಡದಗ ತದ್ದಿಂ ತರೀಂ ತದಿ ಕಡಗ ತದ್ದಿ ಕೆಣ್ಣಾಗ ತದಿ ಕಣಗ ತದಿ ಕಣಗದ ಅಕ್ಕ ತದಿ ಕಣಗ ತದಿ ಕಣಗದ ಅಕ್ಕ ತದಿ ಕಣಗ ತದಿ ಕಣಗ ತದಿ ಕಣಗ ತದ್ದಿತ್ತ ಕಡದಗ ದಿತ್ತ ಕಡದಗ ತಕ್ಕಡದಗ ತದ್ದಿ ಕಡದಗ ತಕ್ಕಡದಗ ತದ್ದಿಂ ತರೀಂ ತದಿ ಕಣಗ ತದ್ದಿ ಕೆಣ್ಣಾಗ ತದಿ ಕಣಗ ತದಿ ಕಣಗದ ಅಕ್ಕ ತದಿ ಕಣಗ ತದಿ ಕಣಗ ತದಿ ಕಣಗದ ಅಕ್ಕ ತದಿ ಕಣಗ ತದಿ ಕಣಗ ತದಿ ಕಣಗದ ಅಕ್ಕ
ಶಾಪ ಬರಿ ಹೀಗೆ. ಈಗ ವಿಶ್ವ ಶಾಪನ ಬಿಡ್ತಾರೆ ಒಂದು ಸರಿ, ವಿಶ್ವಾಪ್ತಾನ ಉಟ್ಟಣ ಸರ್ ವಿಶ್ವಾಪ್ತರ ವಾಸಿರೂಪವನ್ನು ಸರಿ. ಅವ್ರೇನು ಮಾಡ್ತಾರೆ, ನಾವು ಮಿಶ್ರ ಜಾಪ್ತಾಳ ಅಂದ್ಬಿಟ್ಟು 2 ಲಕ್ಷ 4 ಲಕ್ಷ ಎಲ್ಲ ಮಾಡ್ಕೊಂಡಿರ್ತೀವಿ, ಅಕಸ್ಮಾತ್ 2 ಬಿಟ್ಬಿಟ್ರೆ ಅಂತ. ಅವ್ರೇನು ಮಾಡಿಬಿಡ್ತಾರೆ, ತಾಯಿ ಕಿಟ್ಟ ತಾತ ಅಂತ ಅಲ್ಲಿ ಬಿಟ್ಬಿಡ್ತಾರೆ. ಮಿಶ್ರ ಜಾಪ್ತಾನ ಹೇಳಿದ್ದು ಅವ್ರು ಎಡ್ಬೇಕು, ನಾವೇ ಎದ್ಕೊಂಡು 2 4 2 ಸಲ ನಾವು ಆಡ್ತಾರೆ. ಈ ಬೀಚ್ನಲ್ಲಿ ಬಂದ ಪುರುಷ ಬಂದಾಗ ಏನು ಮಾಡೋದು ಅಂತ ಕೊಡ್ತಾರೆ. ಆಯಿತಾ, ತಪ್ಪಿಸ್ಕೊಂಡ್ಬಿಡ್ಬೇಕಲ್ಲ ಜಾಗ ಅಲ್ಲಿ, ಅವು ಕೊಟ್ಟ ತಕ್ಷಣ ಒಂದು ತಪ್ಪಿಸ್ಕೋಬೇಕಲ್ಲ ಜಾಗ, ಒಂದು ಗುರಾಣಿ ಇದ್ದೇ ಅಷ್ಟೇ ಇದು ಇನ್ನಿಲ್ಲ. ಈಗ ಸರಿ ಇದು ಸಿಕ್ತು, ಈಗ ಏನು ಮಾಡ್ಬೋದು? ತಾ ತದಿ ಗಿಂಡತ್ತ ತದಿ ಗಿಂಡತ್ತ ತದಿ ಗಿಂಡತ್ತ ತಾ ತದಿ ಗಿಂಡತ್ತ ತದಿ ಗಿಂಡತ್ತ ತದಿ ಗಿಂಡತ್ತ ತಾ ತದಿ ಗಿಂಡತ್ತ ಅಂತ ಬರಲ್ಲ. 20 ಬರ್ಬೇಕಲ್ಲ 23. ಓ ಸರಿ ಸರಿ ಸರಿ. ತಾ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತಾ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತಾ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತದಿ ಗಿಡ ತಾ ತಾ ತ ತದಿ ನಾಮ ತ ತದಿ ತಾ ಗಿಡದಕ್ಕೆ ತರಿ ಗಿಡ ಗಿಡದಕ್ಕೆ ತರಿ ಗಿಡ ಗಿಡದಕ್ಕೆ ತರಿ ಗಿಡ ತಾ 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 ಗಿಡದಕ್ಕೆ ತರಿ ಗಿಡ ತಿ ಗಿಡದಕ್ಕೆ ತರಿ ಗಿಡ ತಾ ತಾ. ಇದು ಯಾತಕ್ಕೆ ಹೇಳಿದೆ ಅಂದರೆ, ಈಗ ಕೆಲವು ವಿದ್ವಾಂಸರು ಹಾಡಿಬಿಡ್ತಾರೆ, ಅವರಿಗೆ ತಾಳ ಹಾಕೋದು ಭಾಳ ಕಷ್ಟ ಅನಿಸುತ್ತೆ, ಅವರು ಹಾಡಿಬಿಡ್ತಾರೆ ತಾಳ ಹಾಕೋರು ಕಷ್ಟವಾಗಿರುತ್ತೆ. ಆಗ ನಾವು ಇಂಥ ಚಿಕ್ಕ ಚಿಕ್ಕ ಮುಖದಾಗ ಕೊಟ್ಟು ನಾವು ಉತ್ಸಾಹ ಮಾಡ್ಕೊಂಡ್ಬಿಡ್ಬೇಕು. ಭಾಳ ದೊಡ್ಡ ವಿದ್ವಾಂಸರು ಚೆನ್ನಾಗಿ ಹಾಕಿ ತಾಳ ಹಾಕೋರು, ನಾವು ಎಡಿಪದ ತೊಗೊಂಡ್ಬಿಟ್ರೆ ಅವ್ರು ಚೆನ್ನಾಗಿ ತಾಳ ಹಾಕಿದ್ರೆ ಸಂತೋಷ. ಅಕಸ್ಮಾತ್ ಅವರು ನಮಗೂ ಹೋಗ್ಬಿಡ್ತಾವೆ ಸರಿ, ನಾವಿನ್ನ ಕಷ್ಟವಾದ ಕೊರೆ ಕೊಡೋದು ನಾವು ಮರ್ತೋಗ್ಬೋದು, ಒಂದು ಕಾರ್ಯ ಮರ್ತೋಗ್ಬಿಟ್ಟು ಹೊರಟೋಗ್ಬಿಡುತ್ತೆ. ಆಗೇನು ಮಾಡ್ತೀವಿ, ಸಮುದ್ರದಿಂದ ತೊಗೊಂಡು ಮುಗ್ದಾಗಿ ಕೊಟ್ಟು ಮುಗಿಸ್ಕೊಂಡ್ಬಿಡ್ಬೇಕು. ಆಗ ಅವ್ರಿಗೂ ಈಸಿ ಆಗುತ್ತೆ, ಒಬ್ಬ ಹಾಡೋರ್ಗೂ ಈಸಿ ಆಗುತ್ತೆ, ನಡೆಸ್ಕೊಳ್ಳೋ ಈಸಿ ಆಗುತ್ತೆ. ಈ ಥರ ಅದು ಸಮಯ ಬಂದ ಹೇಗಂದ್ರೆ ನುಡಿಸೋದಕ್ಕೆ ಇದೊಂದು ಸೌಕರ್ಯವಾಗಿರುತ್ತೆ. ಈಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೋಲ್ಕಟ್ ಹೇಳಿದ್ವಿ, ಒಂದು ಉದ್ದದ ಸೋಲ್ಕಟ್ ತೊಗೊಂಡು ಆಯ್ತು ಹೇಳ್ಕೊಂಬೇಡ, ಒಂದು 30 ಲಕ್ಷ ಒಂದು ಸೋಲ್ಕಟ್ ತೊಗೊಂಡು ಒಂದು ಲಾಸ್ಟಲ್ಲಿ ಬೇರೆ ಮುದ್ದೆ ಬೇರೆ ಹೋಗೋಣ. ತ ದೀಮ್ ದೀಮ್ ತ ತ ದೀಮ್ ದೀಮ್ ಕಡತಕ ದೀಮ್ 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 ತ ತ ದೀಮ್ ದೀಮ್ ನಾ ಆ ಥರ ಸೋಲ್ಕಟ್ ಉಪಯೋಗಿಸೋ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಈಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಸೋಲ್ಕಟ್ ಆಯಿತು. ಏನಪ್ಪ ಅಂತಂದರೆ ಮೊಹರ, ಆ ಮೊಹರದಲ್ಲಿ ಚತುಶತಿಶ ಮೊಹರ ಅಂತ ಮಾಡ್ಬೋದು. ಅದು ಎಲ್ಲ ತಾಳಕ್ಕೂ ಮಾಡ್ಬೋದು, 32 ತಾಳಕ್ಕೂ ಮಾಡ್ಬೋದು. ಆದರೆ ಎಲ್ಲ ತಾಳಕ್ಕೆ ಟೈಮ್ ಇಲ್ಲ, ಈಗ ಇಂಪಾರ್ಟೆಂಟ್ ಬೇಕು ಯಾವ್ದು ಬೇಕೋ ಅದು ಮಾಡೋಣ ಅಂತ ಚತುಶಾದ ತಾಳದಲ್ಲಿ ಫಸ್ಟ್ ಹೇಳ್ಬೋಣ, ಆಮೇಲೆ ಕಂಡ ತಿರ್ಬಿಟ್ಟು ಅದು ಮುಗೋಣ. ದಿತ್ತಾಂಕಿಟ ದಿಗುದರಿ ಕೆಟದಗ ತದ್ದಿಂಗ್ ಕೆಟದಗ ದಿಗುದರಿ ಕೆಟದಗ ತರಿ ಕೆಟತೋಂ ತಗ ತರಿ ಕೆಟತೋಂ ತಗ ದಿಗುದರಿ ಕೆಟತೋಂ ದಿತ್ತಾಂಕಿಟ ದಿಗುದರಿ ಕೆಟದಗ ತದ್ದಿಂಗ್ ಕೆಟದಗ ದಿಗುದರಿ ಕೆಟದಗ ತಳಾಂಗುದಿ ನದ್ದಿ ತಳಾಂಗುದಿ ನದ್ದಿ ದಿತ್ತಾಂಕಿಟ ದಿಗುದರಿ ಕೆಟದಗ ತದ್ದಿಂಗ್ ಕೆಟದಗ ದಿಗುದರಿ ಕೆಟದಗ ತಳಾಂಗುದಿ ನದ್ದಿ ತಳಾಂಗುದಿ ನದ್ದಿ ದಿತ್ತಾಂಕಿಟ ದಿಗುದರಿ ಕೆಟದಗ ತದ್ದಿಂಗ್ ಕೆಟದಗ ದಿಗುದರಿ ಕೆಟದಗ ತಳಾಂಗುದಿ ನದ್ದಿ
ವೆರಿ ಗುಡ್ ನೆಕ್ಸ್ಟ್ ಈಗ ಕಂಡಿ ಜಾತಿ ತ್ರಿಪುಟ ತಾಳಿ ತಗೊಳ್ಳ ಈಗ ಹೇಳ್ಕೊಂಬ ಫಸ್ಟು ಅದೇ ಥರ ಹೇಳೋದು ಥರ್ಡ್ ಮೂರನೇದ್ರಿಂದ ತೋರಿಸ್ತೀನಿ ನಾನು ಫಲ್ ಹೇಳ ಮುಗಿಸ್ಬೋದು ದೈ ತಾಂಕಟ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಾರಿ ಕೆಟತೋಂ ತಗತಾರಿ ಕೆಟತೋಂ ತಗ ದಿಗುತಾರಿ ಕೆಟತೋ ದೈ ತಾಂಕಟ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಳ ಅಂಗುದಿ ನದ್ದಿ ತಳ ಅಂಗುದಿ ನದ್ದಿ ದೈ ತಾಂಕಟ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಾರಿ ಕೆಟತೋಂ ತಗತಾರಿ ಕೆಟತೋಂ ತಗ ದಿಗುತಾರಿ ಕೆಟತೋ ದೈ ತಾಂಕಟ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಳ ಅಂಗುದಿ ನದ್ದಿ ದೈ ತಾಂಕಟ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಳ ಅಂಗುದಿ ನದ್ದಿ ದೇ ತಾಂಕಟ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಳ ಅಂಗುದಿ ನದ್ದಿ ನದ್ದಿ ತಳ ಅಂಗುದಿ ನದ್ದಿ ನದ್ದಿ ತಳ ಅಂಗುದಿ ನದ್ದಿ ನತ ಕೆಟ್ಟ ತಕ್ಕ ದೀಂ ತದ್ದಿ ತದ್ದಿ ಕೆಣ್ಣ ತೊಂ ತ ಕೆಟದಗ ತದ್ದಿಂ ತದಿಂ ತದಿ ಕೆಟಗ ತದಿಂ ತಂಕಡದಗದ ತದಿಂ ತಂಕಡದಗದ ಕೆಟ್ಟ ತಕ್ಕ ದೀಂ ತದ್ದಿ ತದ್ದಿ ಗೆಣ್ಣ ತ್ವಂ ತ ಕೆಟದಗ ತದ್ದಿಂ ತದಿಂ ತದಿ ಗೆಣ್ಣ ತಾಂ ತದಗ ದಿನ ತಾಂ ತದಗ ದಿನ ತದಿಂ ತದಗ ದಿನ ತದಿಂ ತಂಕಡದಗದ ಅಂಗ ತದಿಂ ತಂಕಡದಗದ ಅಂಗ ತದಿಂ ತಂಕಡದಗದ ಚಿಕ್ಕದಾಗೆ ಆಮೇಲೆ ನೆಕ್ಸ್ಟ್ ಮಿಸ್ಟೇಸ್ ಬಿಟ್ಟೆ ತಿಪುಟ ತಾಂಕಟ ದಿಗುತಾರಿ ಕೆಟದಗ ತದ್ದಿಂ ಕೆಟದಗ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಾರಿ ಕೆಟತೋಂ ತಗತಾರಿ ಕೆಟತೋಂ ತಗ ದಿಗುತಾರಿ ಕೆಟತೋ ದೈ ತಾಂಕಟ ದಿಗುತಾರಿ ಕೆಟದಗ ತದ್ದಿಂ ಕೆಟದಗ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಳ ಅಂಗುದಿ ನದ್ದಿ ದೇ ತಾಂಕಟ ದಿಗುತಾರಿ ಕೆಟದಗ ತದ್ದಿಂ ಫುಲ್ಲ ಹೇಳಿ ಅವಲ್ ಫುಲ್ಲ ತಳ ಅಂಗುದಿ ನದ್ದಿ ತಾಂಗುದಿ ನದ್ದಿ ದೇ ತಾಂಕಟ ದಿಗುತಾರಿ ಕೆಟದಗ ತದ್ದಿಂ ಕೆಟದಗ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಳ ಅಂಗುದಿ ನದ್ದಿ ದೇ ತಾಂಕಟ ದಿಗುತಾರಿ ಕೆಟದಗ ತದ್ದಿಂ ಕೆಟದಗ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಳ ಅಂಗುದಿ ನದ್ದಿ ದೇ ತಾಂಕಟ ದಿಗುತಾರಿ ಕೆಟದಗ ತದ್ದಿಂ ಕೆಟದಗ ದಿಗುತಾರಿ ಕೆಟದಗ ತಾಂಕಟ ದಿಗುತಾರಿ ಕೆಟದಗ ದಿಂಕಟ ದಿಗುತಾರಿ ಕೆಟದಗ ತಳ ಅಂಗುದಿ ನದ್ದಿ ನದ್ದಿ ತಳ ಅಂಗುದಿ ನದ್ದಿ ನದ್ದಿ ತಳ ಅಂಗುದಿ ನದ್ದಿ ನತ ದಿ ತಾ ಕೆಟ್ಟ ತಕ್ಕ ದೀಂ ತದ್ದಿ ತದ್ದಿ ಕೆಣ್ಣ ತಂ ತದ್ದಿ ತಾ ಕೆಟದಗ ತದ್ದಿಂ ತದಿಂ ತದಿ ಗೆಣಗ ತಾಂ ತದಗ ದಿನ ತಾಂ ತದಗ ದಿನ ತದಿಂ ತದಗ ದಿನ ತ ದೀಂ ಗೆ ಗಿಣಗತೋ ತದ್ದಿಂ ಗೆಣ್ಣ ತದ್ದಿಂ ಗೆಣ್ಣ ತದ್ದಿಂ ಗೆಣ್ಣ ತದ ಸರಿ ಆಮೇಲೆ ಸಂಕೀರ್ಣ ಸಂಕೀರ್ಣ ತಿಬಿಟ ದೇ ತಾಂಕಟ ದಿಗುದಾರಿ ಕೆಟದಗ ತದ್ದಿಂ ಕೆಟದಗ ದಿಗುದಾರಿ ಕೆಟದಗ ತಗದ ತಾಂಕಟ ದಿಗುದಾರಿ ಕೆಟದಗ ತಾಂಕಟ ದಿಗುದಾರಿ ಕೆಟದಗ ದಿಂಕಟ ದಿಗುದಾರಿ ಕೆಟದಗ ತಾರಿ ಕೆಟತೋಂ ತಗ ತಾರಿ ಕೆಟತೋಂ ತಗ ದಿಗುದಾರಿ ಕೆಟತೋ ದೇ ತಾಂಕಟ ದಿಗುದಾರಿ ಕೆಟದಗ ತದ್ದಿಂ ಕೆಟದಗ ದಿಗುದಾರಿ ಕೆಟದಗ ತಗದ ತಾಂಕಟ ದಿಗುದಾರಿ ಕೆಟದಗ ತಾಂಕಟ ದಿಗುದಾರಿ ಕೆಟದಗ ದಿಂಕಟ ದಿಗುದಾರಿ ಕೆಟದಗ ತಳ ಅಂಗುದಿ ನದ್ದಿ ತಳ ಅಂಗುದಿ ನದ್ದಿ ದೇ ತಾಂಕಟ ದಿಗುದಾರಿ ಕೆಟದಗ ತದ್ದಿಂ ಕೆಟದಗ ದಿಗುದಾರಿ ಕೆಟದಗ ತಗದ ತಾಂಕಟ ದಿಗುದಾರಿ ಕೆಟದಗ ತಾಂಕಟ ದಿಗುದಾರಿ ಕೆಟದಗ ದಿಂಕಟ ದಿಗುದಾರಿ ಕೆಟದಗ ತಳ ಅಂಗುದಿ ನದ್ದಿ ದೇ ತಾಂಕಟ ದಿಗುದಾರಿ ಕೆಟದಗ ತದ್ದಿಂ ಕೆಟದಗ ದಿಗುದಾರಿ ಕೆಟದಗ ತಗದ ತಾಂಕಟ ದಿಗುದಾರಿ ಕೆಟದಗ ತಾಂಕಟ ದಿಗುದಾರಿ ಕೆಟದಗ ದಿಂಕಟ ದಿಗುದಾರಿ ಕೆಟದಗ ತಳ ಅಂಗುದಿ ನದ್ದಿ ದೇ ತಾಂಕಟ ದಿಗುದಾರಿ ಕೆಟದಗ ತದ್ದಿಂ ಕೆಟದಗ ದಿಗುದಾರಿ ಕೆಟದಗ ತಗದ ತಾಂಕಟ ದಿಗುದಾರಿ ಕೆಟದಗ ತಾಂಕಟ ದಿಗುದಾರಿ ಕೆಟದಗ ದಿಂಕಟ ದಿಗುದಾರಿ ಕೆಟದ ತಳ ಅಂಗುದಿ ನದ್ದಿ ನದ್ದಿ ತಳ ಅಂಗುದಿ ನದ್ದಿ ನದ್ದಿ ತಳ ಅಂಗುದಿ ನದ್ದಿ ನದ್ದಿ ಕೆಟ್ಟ ತಕ್ಕ ದೀಂ ತದ್ದಿ ತದ್ದಿ ಗೆಣ್ಣ ತ್ವಂ ತದ್ದಿ ಕೆಟದಗ ತದ್ದಿಂ ತದಿಂ ತದಿ ಗೆಣ ತದ್ದಿ ಕೆಟ್ಟ ತಕ್ಕ ದೀಂ ತದ್ದಿ ತದ್ದಿ ಗೆಣ್ಣ ತ್ವಂ ತ ತದ್ದಿ ಕೆಟ್ಟ ತಕ್ಕ ತ ಕೆಟ್ಟ ತಕ್ಕ ತ ದೀಂ ತದ್ದಿ ತದ್ದಿ ಗೆಣ್ಣ ತ್ವಂ ತದ್ದಿ ಕೆಟದಗ ತ ಕೆಟದಗ ತದ್ದಿಂ ತದಿಂ ತದಿ ಗೆಣಗ ತಾಂ ತದಗ ದಿನ ತಾಂ ತದಗ ದಿನ ತದಿಂ ತದಗ ದಿನ ತ ದೀಂ ಗೆ ಗಿಣ ಕಥೋ ತದ್ದಿಂ ಗೆಣ್ಣ ತ್ವಂ ತಗಡ ತಗಡ ತದ್ದಿಂ ಗೆಣ್ಣ ತ್ವಂ ತಗಡ 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 ತದ್ದಿಂ ಗೆಣ್ಣ ತದ ಇದು ಚತುಶ್ರೀ ಎಲ್ಲ ತಾಳ ಎಲ್ಲ ತಾಳ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ಸಂಕೀರ್ಣ ಜಾತಿ ಧ್ರುವ ತಾಳ ತಗೊಳ್ಳ ಎಲ್ಲ ತಾಳ ಮಾಡೋದು ಎಕ್ಸಾಂಪಲ್ ತಗೋ ದೊಡ್ಡದಾಗೆ ತೊಗೊಳ್ಳ ಈಗ ಸಂಕೀರ್ಣ ಜಾತಿ ಧ್ರುವ ತಾಳದಲ್ಲಿ ಚತುಷ್ನಡೆಯಲ್ಲಿ ಒಂದು ಮೋರ ಮಾಡ್ಬೋದು ಚತುಷ್ನಡೆಯಲ್ಲಿ ಹಾಕೊಂಬಪ್ಪ ಒಂದಾಯ್ತದ ನೆಕ್ಸ್ಟ್ ಎರಡನೇದು ತಿರ್ಗಾ
ಕದ್ದಿ ಕಡದಗತಾಂಕಟ ದಿಗುದರಿ ಕಡದಗದಿ ಕಡದಗತಾಂಕಟ ದಿಗುದರಿ ಕಡದ ಕಡದಗತಾಂಕಟ ದಿಗುದರಿ ಕಡದಗತಾಂಕಟ ದಿಗುದರಿ ಕಡದಗದಿಗುದರಿ ಕಡದಗದಿಗುದರಿ ಕಡದಗದಿ ಕಡದಗತಾಂಕಟ ದಿಗುದರಿ ಕಡದಗದಿ ಕಡದಗತಾಂಕಟ ದಿಗುದರಿ ಕಡದ ಕಡದಗತಾಂಕಟ ದಿಗುದರಿ ಕಡದಗತಾಂಕಟ ದಿಗುದರಿ ಕಡದಗದಿಗುದರಿ ಕಡದಗದಲಾಂಗದಿ ನದಿಗಿ ತಾಂಗದಿ ನದಿಗಿ ಎರಡು ಸಹ ಆಯ್ತು ಮೂರನೇದು ಕದ್ದಿ ಕಡದಗತಾಂಕಟ ದಿಗುದರಿ ಕಡದಗದಿ ಕಡದಗತಾಂಕಟ ದಿಗುದರಿ ಕಡದ ಕಡದಗತಾಂಕಟ ದಿಗುದರಿ ಕಡದಗತಾಂಕಟ ದಿಗುದರಿ ಕಡದಗದಿಗುದರಿ ಕಡದಗದಿಗುದರಿ ಕಡದಗತಾಂಕಟ ದಿಗುದರಿ ಕಡದಗದಿ ಕಡದಗತಾಂಕಟ ದಿಗುದರಿ ಕಡದ ಕಡದಗತಾಂಕಟ ದಿಗುದರಿ ಕಡದಗತಾಂಕಟ ದಿಗುದರಿ ಕಡದಗದಿಗುದರಿ ಕಡದಗದಲಾಂಗದಿ ನದಿಗೆ ತದ್ದಿ ಕಡದಗತಾಂಕಟ ದಿಗುದರಿ ಕಡದಗದಿ ಕಡದಗತಾಂಕಟ ದಿಗುದರಿ ಕಡದ ಕಡದಗತಾಂಕಟ ದಿಗುದರಿ ಕಡದಗತಾಂಕಟ ದಿಗುದರಿ ಕಡದಗದಿಗುದರಿ ಕಡದಗದಲಾಂಗದಿ ನದಿಗೆ ತದ್ದಿ ಕಡದಗತಾಂಕಟ ದಿಗುದರಿ ಕಡದಗದಿ ಕಡದಗತಾಂಕಟ ದಿಗುದರಿ ಕಡದ ಕಡದಗತಾಂಕಟ ದಿಗುದರಿ ಕಡದಗತಾಂಕಟ ದಿಗುದರಿ ಕಡದಗದಿಗುದರಿ ಕಡದಗತಾಂಗದಿ ನತಲಾಂಗದಿ ನದಿಂ ತದ್ದಿ ತಲಾಂಗದಿ ನತಲಾಂಗದಿ ನದಿಂ ತದ್ದಿ ತಲಾಂಗದಿ ನತಲಾಂಗದಿ ನದಿತ ಕಡದಗದಿತ ಕಡದಗ ತಕ್ಕಡದಗ ತದ್ದಿಂ ತದ್ದಿಂ ತದ್ದಿ ತದ್ದಿತ ಕಡದಗದಿ ತಕ್ಕಡದಗ ತಕ್ಕಡದಗ ತದ್ದಿಂ ತದ್ದಿಂ ತದ್ದಿ ತದ್ದಿತ್ತ ಕಡದಗದಿ ತಕ್ಕಡದಗ ತಕ್ಕಡದಗ ತದ್ದಿಂ 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 ತದ್ದಿ ಕಡದಗ ತರಿಗಡತೋ ಕಡದಗ ತರಿಗಡತೋ ಕಡದಗ ತರಿಗಡತೋ ಕಡದಗ ತರಿಗಡತೋ ಕಡದಗ ತರಿಗಡತೋ ಕಡದಗ ತರಿಗಡತೋ ತಾ ಈಗ ಸಂಕೀರ್ಣ ಜಾತ್ರೆ ಉತ್ತರದಲ್ಲಿ ಅದು ದೊಡ್ಡ ಸಮಾಚಾರ ಅದರಿಂದ ತೀರ್ಥಾಗಿಡ್ದಾಗಿಡ್ದು ಎಲ್ಲ ಸೇರಿಸ ಭಾಳ ಕಷ್ಟ ಮಾಡಿದ್ರಿಂದ್ಕೊಳ್ಳಿ ನೀವು ಮರಿ ಕೊಡೋದು ಒಂದು ಮೋರ ಮಾಡಿದ್ರೆ ಅದು ಆಸ್ ಮರಿ ಕೊಡೋದು ಒಂದೆರಡು ಮೂರು ನಾಲ್ಕೈದು ಇರುತ್ತೆ ಅದು ಮರಿದೇವು ಅದೇ ಭಾಳ ಇಂಪಾರ್ಟೆಂಟು ಮೋರಾದಲ್ಲಿ ಮೂರು ನಾಲ್ಕೈದು ಭಾಳ ಡೇಂಜರು ಮೂರು ನಾಲ್ಕೈದು ಹೇಳಿಲ್ಲ ಅಂದರೆ ಹೋಯ್ತು ಮೋರ ಬರೋದಿಲ್ಲ ಅದು ತೀರ್ಮಾನ ಅದು ಈಗ ಸಂಕೀರ್ಣ ಜಾತಿ ಧ್ರುವತಾಳ ಅದರಲ್ಲಿ ಚತುಶತಿಷ್ಯ ಮೋರ ಮಾಡೋಣ ಅಂತ ಅದು ಹೇಗೆ ಒಂದು ಫಾರ್ಮ್ ಮಾಡಿ ಅದೊಂದು ಫಾರ್ಮೆಟ್ ಮಾಡಿದ್ದೀನಿ ಆ ಫಾರ್ಮೆಟ್ ಹೇಳ್ಕೊಂಬಂದಾಗ ಅದು ತಾನಾಗ ಆ ಜಾಗಕ್ಕೆ ಬಂದುಬಿಡ್ತಾ ಇರ್ತದೆ ಒಜ್ ಹೇಳ್ತೀನಿ ನಾನುವೇ ಒಜ್ ನೀರು ಕುಡಿ ಅವಸರ ಮಾಡೋ ಜಾಗ ಇಲ್ಲ ಬೇಜಾರು ಮಾಡ್ಕೊಬೇಡಿ ಚೆನ್ನಾಗಿ ಹೇಳಬೇಕು ಹಾಂ ಕೊಜ ಬೈದು ಬಿಡ್ತೀನಿ ಯಾರು ತಪ್ಪು ತಿಳ್ಕೊಬೇಡಿ ಯಾಕೆಂದರೆ ತಾಳ ಅನ್ನೋದು ಭಾಳ ಕಷ್ಟ ನಾವು ತಾಳ ಮೆತ್ತಿಗೆ ಹಾಕಿದ್ರೆ ಏಮಾಡಿಸ್ಬಿಡುತ್ತೆ ಇದೆಲ್ಲ ನಮ್ಮ ಕಾನ್ಫಿಡೆನ್ಸ್ ನಾವು ತಾಳ ಜ್ವರ ಹಾಕ್ಬೇಕು ನಾಟ್ ಫಾರ್ ಆಡಿಬಿಟ್ಸ್ ನಮ್ಮ ಕಾನ್ಫಿಡೆನ್ಸ್ ಇರಬೇಕು ಯಾವ್ದು ಮಾಡೋದು ಕೂಡ ಓ ಮಾಡ್ತೀನಿ ನೋಡಿ ಯಾರು ತಿನ್ಬೇಕು ಆಗಿರ್ಬೇಕು ಹೇಳ್ಕೊಬ ದಿತ್ತಾಂಕಟ ದಿಗುದರಿ ಕೆಟ್ಟದಗ ತದ್ದಿಂ ಕೆಟ್ಟದಗ ದಿಗುದರಿ ಕೆಟ್ಟದಗ ತಾಂಕಟ ದಿಗುದರಿ ಕೆಟ್ಟದಗ ದಿಗುದರಿ ಕೆಟ್ಟದಗ ಹಾಂ ಅದಕ್ಕೆ ಯಾವ್ದು ಕವಸ ದಿಗುದರಿ ಕೆಟ್ಟದಗ ತಾಂಕಟ ದಿಗುದರಿ ಕೆಟ್ಟದಗ ದಿಗುದರಿ ಕೆಟ್ಟದಗ ತದ್ದಿತ್ತ ಕೆಟ್ಟದಗ ದಿತ್ತ ಕೆಟ್ಟದಗ ತಾಂಕಟದಗ ತದ್ದಿ ಕೆಟ್ಟದಗ ತದ್ದಿಂ ತದಿಂ ತದಿಗಡಗ ದಿತ್ತ ಕೆಟ್ಟದಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಂಡಾಗ ತದಿಗಡಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಂಡಾಗ ತರಿ ಕೆಟ್ಟತೋಂ ತಗ ತರಿ ಕೆಟ್ಟತೋಂ ತಗ ದಿಗು ತರಿ ಕೆಟ್ಟತೋ ಅದು ಫೇರ್ ಫಾರ್ಮೆಟ್ ಅದು ದೈತ್ ತಾಂಕಟ ದಿಗುದರಿ ಕೆಟ್ಟದಗ ತಾಂಕಟ ದಿಗುದರಿ ಕೆಟ್ಟದಗ ದಿಗುತರಿ ಕೆಟ್ಟದ ದೈತ್ತಾಂಕಟ ದಿಗುದರಿ ತಾಂಕಟ ದಿಗುದರಿ ಕೆಟ್ಟದಗ ದಿಗುದರಿ ಕೆಟ್ಟದಗ ತದ್ದಿತ್ತ ಕೆಟ್ಟದಗ ದೈತ್ತ ಕೆಟ್ಟದಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿಗಣಗ ದೈತ್ತ ಕೆಟ್ಟದಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿಗಡಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿ ತಳ ಅಂಗದಿ ನದ್ದಿ ದೈತ್ತಾಂಕಟ ದಿಗುದರಿ ಕೆಟ್ಟದಗ ತಾಂಕಟ ದಿಗುದರಿ ಕೆಟ್ಟದಗ ದಿಗುತರಿ ತದ್ದಿತ್ತ ಕೆಟ್ಟದಗ ದೈತ್ತ ಕೆಟ್ಟದಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿಗಣಗ ದೈತ್ತ ಕೆಟ್ಟದಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿಗಡಗ ತಕ್ಕಡದಗ ತದ್ದಿ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿಗಣಗ ತಲಾಂಗದಿ ನದಿಂ ದೇ ತಾಂಕೆಟ ದಿಗುತರಿ ಕೆಟ್ಟದಗ ತಾಂಕೆಟ ದಿಗುತರಿ ಕೆಟ್ಟದಗ ದಿಗುತರಿ ಕೆಟ್ಟದಗ ತದ್ದಿತ್ತ ಕೆಟ್ಟದಗ ದೇತ್ತ ಕೆಟ್ಟದಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿಗ ದೇತ್ತ ಕೆಟ್ಟದಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿಗ ತಕ್ಕಡದಗ ತದ್ದಿ ಕೆಟ್ಟದಗ ತಕ್ಕಡದಗ ತದ್ದಿಂ ತರಿಂ ತದಿಗಡಗ ತದ್ದಿ ಕೆಣ್ಣಾಗ ತದಿಗಣಗ ತಲಾಂಗದಿ ನದಿ ತಲಾಂಗದಿ ನದಿ ನದಿ ತಳಾಂಗದಿ ನದಿನ್ನ ತದ್ದಿ ಕೆಟ್ಟತಕ್ಕ ತದ್ದಿಂ ತದ್ದಿ ತದ್ದಿ ಗಿಣ್ಣತಂ ತದ್ದಿ ಕೆಟ್ಟದಗ ತದ್ದಿಂ ತದಿಂ ತದಿ ಗಿಣಗತಾಂ ತದಗ ದಿನತ ತದಗ ದಿನ ತದಿಂ ತದಗ ದಿನ ತದ್ದಿಂ ಗೇ ಗಿಣಗತೋ ತದಿ ಗಿಣಗ ತದಿ ಗಿಣಗ ತದಿ ಗಿಣಗತ ದೀಂ ಗೇ ಗಿಣಗತೋ ತದಿ ಗಿಣಗ ತದಿ ಗಿಣಗ ತದಿ ಗಿಣಗತ ದೀಂ ಗೇ ಗಿಣಗತೋ ತದಿ ಗಿಣಗ ತದಿ ಗಿಣಗ ತದಿ ಗಿಣಗತ ಆಮೇಲೆ ಈಗ ತಿಶ್ಯ ತಗೊಂಡ್ರೆ ಶಿಷ್ಯಡೆ ಒಂಥರ ಮಾಡ್ಕೊಂಬರೋಣ ಅದನ್ನು ಈ ಮುಕ್ತಾನ ಎಷ್ಟು ಅಳವಡಿಸ್ಕೋಬೋದು ಅಂತ ನೋಡೋಣ ಟ್ರೈ ಮಾಡೋಣ ಆ ತಗದಲ್ಲ ತಾ ತಗದಿ ತಾ ತಗದಿ ದಿನ ದಿನ ದೀಂ ತರಗಡದಲ್ಲ ದೀಂ ತಗದಿ ತದಗಡ ತಗದಿ ದಿನ ದಿನ ದೀಂ ತರಗಡದಲ್ಲ ದೀಂ ತಗದಿ ದೀ ತಗದಿ ದಿನ ದಿನ ತದ್ದಿ ಕೆಡ ತಗ ತದ್ದಿಂ ತದಿಂ ತದಿ ಗಿಡಗ ತದಿಂ ಗಿಡಗ ತದಿಂ ಗಿಡಗ ತದಿಂ ಗಿಡಗ ತದ್ ತದಿಂ ಗಿಡಗ ತದ್ ತದಿಂ ಗಿಡಗ ತದ್ ತದಿಂ ಗಿಡಗ
ಬೆಳಗ್ಗೆ ಉಸ್ಕೊಂಡ್ ಬರ್ಬೋದು ಅಂದ್ರೆ ಅದು ಕೊಂಚ ಅದನ್ನ ಒಳಗೆ ಬಿಟ್ರೆ ಎಲ್ಲ ಎಷ್ಟು ಬೇಕಾದ್ರೆ ಉಸ್ಕೊಂಡ್ ಬರ್ಬೋದು. ಈಗ ಲಾಸ್ಟು ಇದೀನಿ, ಯಾಕೆಂದ್ರೆ ಇನ್ನು ಬೇಕಾದಷ್ಟು ಪ್ರೋಗ್ರಾಮ್ ಎಲ್ಲ ಇದೆ. ಇದರಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ, ಈಗ ಈ ಮಗು ಅಂತ ಹೇಳಿ ಅವನು ಒಳ್ಳೆಯ ಅವನು 13 ವರ್ಷ ಆಯಿತು ಅವನಿಗೆ, ಮಯೂರ್ ಕೃಷ್ಣ ಅಂತ ಹೆಸರು ಅವನಿಗೆ. ಅವನು ಇವತ್ತು ಮೃದಾನ ಮುಡಿಸ್ಬೇಡ ಅಂತ ಹೇಳಿದೆ. ಮೃದಾನ ಮುಡಿಸ್ಬೋದು, ತಾಳ ಹಾಕೋದು ಭಾಳ ಕಷ್ಟ. ತಾಳ ಮಾತ್ರ ಅದು ಭಗವಂತ ಕೃಪೆ ಇದ್ದರೆ ಮಾತ್ರ ಸಿದ್ಧಿ ಆಗತ್ತೆ, ಹೇಳ್ತಾರೆ. ಆಗೋದೇ ಇಲ್ಲ, ಗ್ಯಾರಂಟಿದು ಅದು ದೇವ್ರದೇ. ಈಗ ಅವನು ಒಂದೇ ಒಂದು ಲೈನ್ ಚತುರ್ಥ ಹೇಳ್ಬಿಟ್ಟು ಅವನು ಕಂಪ್ಲೀಟ್ ತನಿ ಅವ್ರ ಖಂಡದಲ್ಲಿ ಹೇಳ್ಕೊಂಬರ್ತಾನೆ. ದಯವಿಟ್ಟು ಯಾರು ತಾಳ ಹಾಕ್ಬಿಡಿ, ಅವ್ನು ಕನ್ಫ್ಯೂಸ್ ಮಾಡಬೇಡಿ. ಅವ್ರಿಗೆ ಕೇಳೋಣ. ತತ್ತ ಕಡದಕ್ಕೆ ದಾರಿ ಕಡದಂತ 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 ತತ್ತ ಕಡದಕ್ಕೆ ದಾರಿ ಕಡದಂತ
ತಾಂಗುತ್ತ ತಿ ತಾಂಗುತ್ತ ತಿ ತಾಂಗುತ್ತ ತಿ ತಾಂಗುತ್ತ ತಗಡ ತಾಂಗಡ ದಿಗ ದಾರಿ ಕಡದ ತಾಂಗುತ್ತ ತಿ ತಾಂಗುತ್ತ ತಾಂಗುತ್ತ ತಿ ತಾಂಗುತ್ತ ತಿ ತಾಂಗುತ್ತ ತಿ ತಾಂಗುತ್ತ ತಗಡ ತಾಂಗಡ ದಿಗ ದಾರಿ ಕಡದ ತಾಂಗುತ್ತ ತಿ ತಾಂಗುತ್ತ ತಗಡ ತಾಂಗಡ ದಿಗ ದಾರಿ ಕಡದ ತಾಂಗುತ್ತ ತಿ ತಾಂಗುತ್ತ ತಗಡ ತಾಂಗಡ ದಿಗ ದಾರಿ ಕಡದ ತಗಡ ತಾಂಗಡ ದಿಗ ದಾರಿ ಕಡದ ತಗಡ ತಾಂಗಡ ದಿಗ ದಾರಿ ಕಡದ ತಗಡ ತಾಂಗಡ ದಿಗ ದಾರಿ ತಗಡ ತಾಂಗಡ ದಿಗ ದಾರಿ ಕಡದ ದಿಂತ ದೀಗಿ ತಗಡ ತಾಂಗಡ ದಿಗ ದಾರಿ ಕಡದ ದಿಂತ ದೀಗಿ ತಗಡ ತಾಂಗಡ ದಿಗ ದಾರಿ ಕಡದ ತದ್ದಿ ಕಡದ ತಕ್ ಕಡದ ತದ್ದಿಂತ ನಿಂತರಿ ಕಡದ ತದ್ದಿ ಗಿಣ್ಣಾದ ದಾರಿ ಕಡದ ತದ್ದಿ ಗಿಣ್ಣತ ತದ್ದಿ ಗಿಣ್ಣತ ತದ್ದಿ ಗಿಣ್ಣತ ತದ್ದಿ ಕಡದ ತಕ್ ಕಡದ ತದ್ದಿಂತ ನಿಂತರಿ ಕಡದ ತದ್ದಿ ಗಿಣ್ಣಾದ ದಾರಿ ಕಡದ ತದ್ದಿ ಗಿಣ್ಣತ ತದ್ದಿ ಗಿಣ್ಣತ ತದ್ದಿ ಗಿಣ್ಣತ ತದ್ದಿ ಕಡದ ತಕ್ ಕಡದ ತದ್ದಿಂತ ನಿಂತರಿ ಕಡದ ತದ್ದಿ ಗಿಣ್ಣಾದ ದಾರಿ ಕಡದ ತದ್ದಿ ಗಿಣ್ಣತ ತದ್ದಿ ಗಿಣ್ಣತ ತದ್ದಿ ಗಿಣ್ಣತ ತಕ ದಿನತ ಕದಿನ ತಕ ದಿನತ ಕದಿನ ತಕ ದಿ ತಾಗ ದಿ ತಾ ಅಂಗುತ ದಿ ಗಿಣ್ಣತ ದಿ ತಾ ಅಂಗುತ ದಿ ಗಿಣ್ಣತ ತಾ ಅಂಗುತ ದಿ ಗಿಣ್ಣತ ದಿ ಗಿಣ್ಣತ ದಿ ಗಿಣ್ಣತ ದಿ ತಾ ಅಂಗುತ ದಿ ಗಿಣ್ಣತ ದಿ ತಾ ಅಂಗುತ ದಿ ಗಿಣ್ಣತ ತ ಗಿಣ್ಣ ತಂತ ದಿ ಗಿಣ್ಣ ತಂತ ದಿ ಗಿಣ್ಣ ತದ್ದಿ ತಾಂಗು ದರಿ ಗಣ ತದಿ ತಾಂಗು ದರಿ ಗಣತ ತಾಂಗು ದರಿ ಗಣತ ದರಿ ಗಣತ ದರಿ ಗಣ ತದ್ದಿ ತಾಂಗು ದರಿ ಗಣ ತದಿ ತಾಂಗು ದರಿ ಗಣತ ತಾಂಗು ದರಿ ಗಣತ ದರಿ ಗಣತ ದರಿ ತದ್ದಿ ತಾಂಗು ದರಿ ಗಣ ತದಿ ತಾಂಗು ದರಿ ಗಣತ ತಾಂಗು ದರಿ ಗಣತ ದರಿ ಗಣತ ದರಿ ಗಣತ ತಾಂಗು ತದ್ದಿ ತಾಂಗು ತಾಂಗು ತದ್ದಿ ತಾಂಗು ತದ್ದಿ ತಾಂಗು ತದ್ದಿ ತಾಂಗು ತಾಂಗು ತದ್ದಿ 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 ತದ್ದಿ ತಾಂಗು ತದ್ದಿ ಮಿತಾಮಿ ತದ್ದಿ ಮಿ ತದ್ದಿ ಮಿತಾಮಿ ತದ್ದಿ ತದ್ದಿ ಮಿತಾಮಿ ತದ್ದಿ ಮಿ ತದ್ದಿ ಮಿತಾಮಿ ತದ್ದಿ ತಾವೆಲ್ಲ ಇಷ್ಟು ಕಷ್ಟಪಟ್ಟು ಕೇಳಿದ್ದೀರಾ, ಇದು ಲಯ ಅಂದಾಗ ಕಷ್ಟನೇ. ಒಂದು ಭಾವ ಸಂಗೀತ ಅಂದರೆ ಅದರ ಸಮಾಚಾರನೇ ಬೇರೆ. ಅದು ಒಳ್ಳೆಯ ಶಾರ ಸ್ವಾಮಿಗಳು ಬಂದಿದ್ದಾರೆ ವಿದ್ಯಾಭೂಷಣರು, ಅವರು ಶಾರ ಹಾಕಿದ ತಕ್ಷಣ ಜನಗಳು ಮೋಡಿ ಆಗಿಬಿಡ್ತಾರೆ, ಅದೊಂದು ಇದ್ದೇ ಇರುತ್ತೆ. ಬಟ್ ಲಯ ಅನ್ನೋದು ಅದೊಂದು ವಿಶೇಷವಾಗಿರುತ್ತೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟು ಅದು ಅನುಭವಿಸ್ಬಿಡ್ಸಾಗ ಮಾತ್ರ ಆಗ ಕಷ್ಟ ಇರೋದಿಲ್ಲ, ಅದು ಸುಖವಾಗಿ ಮುಗಿಸ್ಬೋದು ಲಯ ಅಂದರೆ. ಈಗ ಫಾರ್ ಎಕ್ಸಾಂಪಲ್ ತ ದಿಮ್ ದೇ ನಾ ತ ತ ದಿಮ್ ದೇನ ಹೆದರ್ಸ್ಬೋದು ಜನಗಳು, ಯುವಪ ಏನು ಡಿಸ್ಕಷನ್ ಇದೆ ಅಂತ. ತ ದಿಮ್ ದೇ ನಾ ತಗದ್ರೆ ದಿಮ್ ದೇ ನಾ ತ ತ ದಿಮ್ ಎಲ್ಲರೂ ಜಂಪ್ ಮಾಡ್ತಾಯಿತ್ತು, ಯುವಪ ಇಷ್ಟು ಕಷ್ಟ ಇದೆಪ್ಪ ಇದು ಅಂತಾರೆ. ಅದನ್ನೇ ತ ದಿಮ್ ದೇ ನಾ ತ ತ ದಿಮ್ ದೇ ಕಡತಕ ದಿಮ್ ದೇ ತಗದ್ರೆ ದಿಂಗ್ ಕಡತಕ ತಲ ಅಂಕುತ ಅಂದರೆ ಯಾರಿಗೂ ತೊಂದರೆ ಆಗೋಲ್ಲ, ಕೇಳೋರಿಗೆ ತಾಳ ಹಾಕೋರಿಗೂ ತೊಂದರೆ ಆಗೋಲ್ಲ, ತಾಳ ಹಾಕೋ ತೊಂದರೆ ಕೊಟ್ಟು ತಾನೋ ತೊಂದರೆ ಪಡ್ಕೊಂಡು ಕೇಳೋರಿಗೂ ಇದಾಗ್ಬಿಟ್ರೆ
ಅದು ಸಂಗೀತ ಜನರಿಗೆ ಅದು ಬೇಜಾರಾಗುತ್ತೆ. ಅದಾಗದೆ ತಾಳದಲ್ಲಿ ಅಷ್ಟು ವಿಶೇಷ ಇದೆ. ಆ ತಾಳ ಸ್ವಾಧೀನ ಆದವನು ಮಾತ್ರ ಅವನಷ್ಟು ಸಂತೋಷ ಪಡೋದು, ಯಾರು ಸಂತೋಷ ಪಡೋದಿಲ್ಲ. ಅದು ಸುಧೀಂದ್ರಾಗ ಗೊತ್ತು, ಅವನು ಕಷ್ಟಪಟ್ಟು ತಾಳಕ್ಕೋಸ್ಕರ ಭಾಳ ಕಷ್ಟಪಟ್ಟಿದ್ದಾರೆ. ನಮ್ಮ ಸ್ವಾಮಿಗಳವರು ಅಲ್ಲಿ ನಮ್ಮ ವಿದ್ಯಾಭೂಷಣರು ಅಸಾಧ್ಯ ತಾಳ ಹಾಕ್ತಾರೆ ಅವರು. ಅಷ್ಟು ತಾಳದಲ್ಲಿ ಅಷ್ಟು ವಿಶೇಷ, ಅಷ್ಟು ಆಸಕ್ತಿ. ಇವತ್ತು ಅವ್ರು ಬಂದು ಇವತ್ತು ಮಗುಗೆ ಆಶೀರ್ವಾದ ಮಾಡಿದ್ದಾರೆ, ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ, ಭಾಳ ಸಂತೋಷ. ಇವತ್ತು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಶ್ರುತಿ ಸುರಾಲಯ ಅವ್ರಿಗೆ, ಡೈರೆಕ್ಟರ್ ಆದ ನಮ್ಮ ಸುಧೀಂದ್ರ ಅವ್ರಿಗೆ ಮತ್ತು ಅವರ ವೃಂದದವ್ರಿಗೆ ಅಂತ ಹೇಳೋಣ. ನಮಗೆ ಭಾಳ ಸಂತೋಷ, ಅವ್ರಿಗೆ ನಾನು ಚಿರಋಣಿಯಾಗಿದ್ದೀನಿ. ಯಾಕೆಂದರೆ ಇಂಥ ಸಬ್ಜೆಕ್ಟ್ಗಳೆಲ್ಲ ಮಾಡ್ತಾಯಿದ್ದರೆ ಮಾತ್ರ ಜನಗಳಿಗೆ ಅರ್ಥವಾಗುತ್ತೆ. ಇಲ್ಲದೆ ಏನಾಗುತ್ತೆ ಅಂದರೆ ಅದೇನು ಹೊಟ್ಟೋಗುತ್ತೆ. ಸರಿ, ನಾವು ಪಾಠಕ್ಕೆ ಒಬ್ಬನೇ ನುಡಿಸ್ತಾ ಇರ್ತೀವಿ, ಎಲ್ಲರೂ ನುಡಿಸಿದ ನಮ್ಗೆ ಸಂತೋಷ ಆಗುತ್ತೆ. ಅದಕ್ಕೆ ಇವತ್ತು ನೀವೆಲ್ಲ ಬಂದು ಇಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಕೇಳಿದ್ದೀರಾ, ನಿಮಗೆಲ್ಲ ನನ್ನ ಅನಂತ ಧನ್ಯವಾದ ತಿಳಿಸಿ ನಾನು ಭಾಷಣ ಮುಗಿಸ್ತೇನೆ. ಅವ್ರು ಹೇಳಿದ್ರು ಒಂದು 11 ಕಾಲ ಮುಗಿಸ್ಕೊಂಡು ಕೆಲಸ ಮುಗಿಸ್ತೇನೆ. ಸೂರ್ಯಪ್ರಸಾದ್ ಸರ್, ದಯವಿಟ್ಟು ಮುಂದೆ ಬಂದು ಕೂತ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಮುಂದಿನ ಪ್ರೋಗ್ರಾಮ್ಗೆ ತಾವೇ ವೋಟ್ ಆಫ್ ಥ್ಯಾಂಕ್ಸ್ ಕೊಡಬೇಕು. ಅದರಿಂದ ನೀವು ಅಲ್ಲಿ ಕೂತ್ಕೊಂಡ್ರೆ ಯಾವಾಗ ಹೊರಡ್ತೀರಂತಾನೆ ಗೊತ್ತಾಗದೆ. ನಿಮ್ಮ ಸೀಡಿ ಕೇಳೋದಿಲ್ಲ, ದಯವಿಟ್ಟು ಮುಂದೆ ಬರಬೇಕು. ಇಲ್ಲಿ ಬರಬೇಕು ಸರ್, ದಯವಿಟ್ಟು ಇಲ್ಲಿ ಬನ್ನಿ. ಮಣಿ ಸರ್ಗೆ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮನ RS ಚಿಮ್ಮಯ್ಯಮ್ಮ ಅಂತ ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆ ಅವರು ತುಂಬ ಯಂಗು, 99 ಇಯರ್ಸ್ ಅಷ್ಟೇ ಅವರಿಗೆ. ಅವರು ಇದನ್ನು ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ, ಭಾವಿಸ್ತೀನಿ. ಮತ್ತು ಅವರ ಪುತ್ರರಾದ ಭಗವಾನ್ ಅವರು ಕೂಡ ಅಮೇರಿಕಾದಿಂದ ನೋಡ್ತಾ ಇದ್ದಾರೆ ಅಂತ ಭಾವಿಸ್ತೀನಿ ನಾನು. ಇವತ್ತಿನ ಪ್ರೋಗ್ರಾಮು ಅವರು ಇಟ್ಕೊಂಡಿದ್ದ ಸಬ್ಜೆಕ್ಟು ಮೊಹರ ಮತ್ತು ಸೊಲ್ಕಟ್ಟುಗಳು. ಇದು ಪ್ಯೂರ್ಲಿ ಇಟ್ ಕ್ಯಾನ್ ಬಿ ಅಪ್ರಿಷಿಯೇಟೆಡ್ ಓನ್ಲಿ ಬೈ ದಿ ಸ್ಟೂಡೆಂಟ್ಸ್, ಬೈ ದಿ ಪರ್ಫಾರ್ಮರ್ಸ್ ದೆಮ್ಸೆಲ್ಸ್. ಯಾತಕ್ಕೆ ಅಂದರೆ ಕಚೇರಿನಲ್ಲಿ ಸಾರ್ ಹೇಳ್ದಂಗೆ ಯಾವಾಗ ಯಾವ ಕಾಲ ಪ್ರಮಾಣದಲ್ಲಿ ಯಾವ ಎಡಪಲ್ಲಿ ಯಾವ ಸಂದರ್ಭದಲ್ಲಿ ನಮಗೆ ತನಿ ಬಿಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ನಮಗೆ ತನಿ ಬಿಡ್ತೀನಿ ಅಂತ ಅವ್ರು ಹೇಳ್ತಾರಲ್ಲ, ಆದಿ ತಾಳದಲ್ಲಿ ಬಿಡ್ತೀವಿ ಅಂತ ಹೇಳಿರ್ಬೋದು, ಮಿಶ್ರ ಚಾಪು ಅಂತ ಹೇಳಿರ್ಬೋದು, ಬಟ್ ಎಡಪು ನಾವು ಕೇಳಿರಲ್ಲ, ಅವರು ಹೇಳಿರೋದಿಲ್ಲ. ಅದು ಪದ್ಧತಿ ಅಲ್ಲ, ಹೇಳಬೇಕು ಕೇಳಬೇಕು ಅಂತ ಪದ್ಧತಿ ಅಲ್ಲ. ಗೊತ್ತಿದ್ರೆ ವೆರಿ ಗುಡ್, ಗೊತ್ತಿಲ್ಲದೇ ಇದ್ದರೆ ಏನು ಪ್ರಶ್ನೆ ಅಷ್ಟೇ. ಇಲ್ಲಿ ಟೋಟಲ್ ತಾತ್ಪರ್ಯ ಗೊತ್ತಿಲ್ಲದೆ ಇದ್ದರೆ, ಹೇಳಿಲ್ಲದೆ ಇದ್ದರೆ ಏನು ತಾತ್ಪರ್ಯ? ಗೊತ್ತಿದ್ದರೆ ಮಾತ್ರ ನುಡಿಸ್ಬಿಡೋಕ್ಕಾಗತ್ತಾ ಅಂತ ಅಂದರೆ ಇಲ್ಲ. ಅದು ಯಾಕೆ ಇಲ್ಲ ಅಂತ ಹೇಳ್ತೀನಿ ಅಂದರೆ ನಿಮಗೆಲ್ಲ ಅನುಭವ ಆಗಬೇಕದು. ಹೇಗೆ ಅನುಭವ ಆಗಬೇಕು ಅಂದರೆ ಪಕ್ಕಾ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ, ಎಡಪು ಗೊತ್ತಿರುತ್ತೆ, ತಾಳನೂ ಗೊತ್ತಿರುತ್ತೆ, ಹೆಚ್ಚು ಕಮ್ಮಿ ಕಾಲ ಪ್ರಮಾಣನೂ ಒಂದು ಊಹೆ ಮಾಡ್ಕೊಂಬರಬಹುದು. ಆದ್ರೂ ಸ್ಟೇಜ್ ಮೇಲೆ ಅದು ಬರೋದಿಲ್ಲ. ಯಾತಕ್ಕೆ ಬರೋದಿಲ್ಲ ಅಂದರೆ, ನಾವು ಭಗವಂತ ಇಲ್ಲ 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 ಅಂತ ತುಂಬ ಜನ ನಿರೂಪಿಸೋಕ್ಕೆ ಹೋಗ್ತಾ ಇರ್ತೀವಿ. ಅದು ಹಾಗೆ, ಅದು ಸ್ಟಾರ್ಟಿಂಗಲ್ಲಿ ಹಾಗೆ, ಅದು ಇದಾನೆ 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 ಅಂತ ನಮಗೆ ಫೇಲ್ಯೂರ್ ಆಗ್ತಾ 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 ಗೊತ್ತಾಗುತ್ತೆ. ಆ ಫೇಲ್ಯೂರ್ ಆಗ್ತಾ ಆಗ್ತಾ ಯಾವಾಗ ಗೊತ್ತಾಗುತ್ತೆ ಅಂದರೆ, ಆ 1% ಎಲಿಮೆಂಟು ಅವನೇ ಡಿಸೈಡ್ ಮಾಡೋದು ಕೊನೆಯಲ್ಲಿ. ನೀನು ಏನೇ ಪ್ರಾಕ್ಟೀಸ್ ಮಾಡಿದ್ರು, ಏನಾರ ಬುದ್ಧಿವಂತಿಕೆ ಇರಲಿ ನಿನಗೆ, ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರೂ ಇಲ್ಲ ಕನಕದಾಸರು ಹೇಳ್ತಾರೆ ಆ ಥರ. ಸ್ಟೇಜ್ ಮೇಲೆ ಮಾತ್ರ ಆ 1 ಎಲಿಮೆಂಟು ಎಲ್ರಿಗೂ ಅನುಭವ ಆಗುತ್ತೆ, ಆದರೆ ಆ ವದೆ ತಿಂದ ಮೇಲೇ ಗೊತ್ತಾಗೋದು. ಎಷ್ಟೇ ಪ್ರಾಕ್ಟೀಸ್ ಮಾಡಿರಿ ಅದು ಗೊತ್ತಾಗೋದಿಲ್ಲ. ಪ್ರಾಕ್ಟೀಸ್ ಮಾಡೋದಕ್ಕೆ ಏನು ಸೂತ್ರ ಅಂತ ಮಣಿ ಸರ್ ಇವತ್ತು ಹೇಳ್ಕೊಟ್ಟಿದ್ದಾರೆ. ಆ ಪ್ರಾಕ್ಟೀಸ್ ಮಾಡೋದಕ್ಕೆ ಏನು ಸೂತ್ರ? ಐ ಥಿಂಕ್ ಮಯೂರ್ ಕೃಷ್ಣ, ಯು ಡಿಡ್ ಎ ಗ್ರೇಟ್ ಜಾಬ್. ಗುರುಗಳು 8 ಅಕ್ಷರ, 9 ಅಕ್ಷರ, 10, 11, 12, 13, 14 ಆ ಥರ ಹೇಳ್ಕೊಂಡು ಬರ್ತಾ, 17, 19, 23 ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಂಗೆ ಅವನು ಪಟ 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 ಅಂತ ಸ್ವಲ್ಪಟ್ಟು ಹೇಳ್ಕೊಂಬಂದ. ಅವನಿಗೆ ಮಣಿ ಸರ್ ಏನು ಅಂತ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಧೈರ್ಯವಾಗಿದ್ದಾನೆ ಅವನು. ಸೊ ಅವನಿಗೆ ಭಗವಂತನ ಅನುಗ್ರಹ ಪೂರ್ತಿ ಇತ್ತು, ಅದಕ್ಕೆ ಅವನ ಬಾಯಲ್ಲಿ ಬಂತು. ಇದಕ್ಕೋಸ್ಕರ ನಾನು ಹೇಳಿದೆ 8 ಅಂದ ತಕ್ಷಣ 8 ಬರಬೇಕಲ್ಲ ಅವನಿಗಲ್ಲಿ. ಅವನು ಪ್ರಾಕ್ಟೀಸ್ ಮಾಡಿದ್ದಾನೆ, ಇಲ್ಲ ಅಂತೇನಿಲ್ಲ, ಮನೇಲಿದೆ ಹೇಳಿದ್ದಾನೆ, ಅವನು ಗುರುಗಳು ಹೇಳ್ಕೊಟ್ಟಿದ್ದಾರೆ ಎಲ್ಲ ಸರಿ. ಬಟ್ ಅಲ್ಲಿ ಅವರು 8 ಅಂದ ತಕ್ಷಣ 8 ಬರಬೇಕು ಅವನ ಬಾಯಲ್ಲಿ.
ಒಂಬತ್ತು ಅಂದ ತಕ್ಷಣ ಒಂಬತ್ತು ಸೊಲ್ಕಟ್ಟು ಬರಬೇಕು, ಹತ್ತು ಸೊಲ್ಕಟ್ಟು ಬರಬೇಕು, ಮೂವತ್ತು ಮೂವತ್ತೆರಡರ ತನಕ ಎಲ್ಲ ಹೇಳಿಬಿಟ್ಟ ಅವನು. ಅದಕ್ಕೆ ಆ ಪಾಯಿಂಟ್ಗೋಸ್ಕರ ಭಗವಂತನ ಕೃಪೆ ಅವನಿಗೆ ಸಂಪೂರ್ಣವಾಗಿದೆ ಅಂತ ಹೇಳೋಕ್ಕೆ ಈ ಪಾಯಿಂಟ್ನ ಹೇಳಿದೆ ನಾನು. ನಾನೇ ಎಲ್ಲ ಮಾತಾಡೋಕ್ಕಾಗೋದಿಲ್ಲ, ಏಕೆಂದರೆ ಪದ್ಮಗುರುದತ್ ಮೇಡಮ್ ಅವರು ಅವಧಾನ ಪಲ್ಲವಿ ಎಕ್ಸ್ಪರ್ಟ್, ಶಿ ಈಸ್ ನೋನ್ ಫಾರ್ ಅವಧಾನ ಪಲ್ಲವೀಸ್. ಅವಧಾನ ಪಲ್ಲವಿ ಮಾತ್ರ ನನಗೆ ಬೇರೆ ಏನೇನು ಬರಲ್ವ ಅಂತಲ್ಲ, ಎಲ್ರಿಗೂ ಎಲ್ಲ ಬರುತ್ತೆ, ಬಟ್ ಸ್ಪೆಷಲ್ ಆಗಿರೋದು ಮಾತ್ರ ನಾವು ಯಾವಾಗಲೂ ಹೈಲೈಟ್ ಮಾಡ್ತೀವಿ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ದಯವಿಟ್ಟು ಎರಡು ಮಾತಾಡಬೇಕು ಈ ಪ್ರೋಗ್ರಾಮ್ ಬಗ್ಗೆ ಅಂತ. ಮೇಡಮ್ ಪ್ಲೀಸ್. ಇನ್ನೊಂದೇ ಒಂದು ವಿಷಯ, ಅವ್ರು ಹೇಳಿದ ಅಷ್ಟು ವಿಷಯನೂ ಆ ಎಂಟು ಅಕ್ಷರ ಒಂಬತ್ತು ಅಕ್ಷರ ನಾವು ಯಾತಕ್ಕೆ ರೆಡಿ ಇಟ್ಕೋಬೇಕು ಅಂದರೆ ಆ ಸ್ಪಾಂಟೇನಿಯಸ್ಸಾಗಿ ನಾವು ನುಡಿಸ್ಬೇಕು, ಆ ಮೊಮೆಂಟಲ್ಲಿ ನುಡಿಸ್ಬೇಕು. ಮನೆಗೆ ಹೋಗಿ ಬಂದರೆ ಅದೇನು ಪ್ರಯೋಜನ ಇಲ್ಲ. ಅಲ್ಲಿ ಸ್ಟೇಜ್ ಮೇಲೆ ಅವ್ರು ಏನು ಅಕ್ಷರ ಎಡಪಲ್ಲಿ ಬಿಟ್ಟಿರ್ತಾರೋ ಅಷ್ಟು ಅಕ್ಷರಕ್ಕೆ ನಾವು ನುಡಿಸಿ ಅದು ತಾಳಕ್ಕೆ ಬರಬೇಕು. ತಾಳಕ್ಕೆ ಬಂದಿದ್ದು ನಮಗೆ ಗೊತ್ತಾಗಬಾರ್ದು, ಎಲ್ರಿಗೂ ಗೊತ್ತಾಗಬೇಕು. ದಟ್ ಈಸ್ ದಿ ಐಡಿಯಾ ಅಲ್ಲಿ. ಅದರ್ವೈಸ್ ದೇರ್ ಈಸ್ ನೋ ಯೂಸ್ ಆಫ್ ಪ್ರಾಕ್ಟೀಸಿಂಗ್ ಎನಿ ಸೊಲ್ಕಟ್ಟು, ದೇರ್ ಈಸ್ ನೋ ಯೂಸ್ ಆಫ್ ಪ್ರಾಕ್ಟೀಸಿಂಗ್ ಎನಿ ಮೊಹರ. ಯಾವ ಫಾರ್ಮುಲಾ ಏನು ತಿಳ್ಕೊಂಡ್ರು ಜನಕ್ಕೆ ಅದು ಫಟ್ ಅಂತ ಬಂದು ಕೂತ್ಕೊಂಡ್ರೆ ಮಾತ್ರ ಅದು ಚಪ್ಪಾಳೆ ತಟ್ಟೋದಕ್ಕೆ ಒಂದು ಅರ್ಥ ಆಯಿತು, ಓ ಬಂತು ಹಾಡು ಎತ್ಕೊಂಡ್ರು ಅಂತ ಅನ್ನೋದಕ್ಕೆ ಒಂದು ಶಾರ್ಟ್ಕಟ್ಟು. ಶಾರ್ಟ್ಕಟ್ ಅಂತ ನಾನು ಹೇಳೋದಿಲ್ಲ, ಲಾಂಗ್ ಕಟ್ಟೇ ಅದು, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ನಮ್ಮಂಥವ್ರಿಗೆ ಎಲ್ರಿಗೂ ಒಂದು ಶಾರ್ಟ್ಕಟ್ ಅದು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಲಯದ ಒಂದು ವಿವಿಧ ರೂಪಗಳನ್ನು ನಾವೆಲ್ಲ ನೋಡಿ ಆನಂದಿಸಿದ್ದೀವಿ. ಅದರ ಕಷ್ಟ ಏನು ಅಂತ ಕಲಿತಿರೋರಿಗೆ ಕಲಿಸೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಅದನ್ನು ಎಷ್ಟು ಕಷ್ಟಪಟ್ಟು ಹಾಡಿರ್ತೀವಿ ಅದರಲ್ಲಿರೋ ಮಾಧುರ್ಯ ಮಾತ್ರನೇ ಕೇಳಿಗರಿಗೆ ಗೊತ್ತಾಗೋದು. ಇವತ್ತು ಕೇಳಿದವ್ರಿಗೆಲ್ರಿಗೂ ಗೊತ್ತಿರುತ್ತೆ ಅವರಿಬ್ಬರ ಒಂದು ಸಹನೆ ಸಾಧನೆ ಎಷ್ಟು ಬೇಕು ಅಂತ. ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ನೀನು ಏನೇನೋ ಎಲ್ಲ ಮಾಡಿಬಿಡ್ತೀನಿ ಅಂತೀಯ, ನಾವೇನಾದರೂ ಒಂದು ಎದುರೇಟ್ ಹಾಕಿದ್ರೆ ನಿನ್ನ ಗತಿ ಏನಾಗಿರುತ್ತೆ ಗೊತ್ತಾ ಅಂತ ಕೇಳೋರು. ಅದು ಅಕ್ಷರಶಃ ನಿಜ. ವಾದ್ಯದವರೇ ಆಗಲಿ ಗಾಯಕರೇ ಆಗಲಿ ಒಂದು ಪರಸ್ಪರ ಒಂದು ಅರ್ಥೈಸ್ಕೊಳ್ಳದೆ ಹೋದರೆ ಕಚೇರಿನ ತೂಗಿಸೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ಅವ್ರು ಹೇಳಿದ್ರಲ್ಲಿ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಅಭ್ಯಾಸ ಮಾಡಿದಾಗಲೇ ಅದರ ಕಷ್ಟಗಳೇನು ಅಂತ ನಮಗೆ ಗೊತ್ತಾಗೋದು. ಅವರು ಹೇಳಿದ ಒಂದೊಂದು ಲಯದಲ್ಲಿ ಇನ್ನೊಂದು ಇನ್ನೊಂದನ್ನು ಅಡಗಿಸೋದು ತುಂಬ ಶ್ರಮ ಬೇಕು, ಸಹನೆ ಬೇಕು, ತಾಳ್ಮೆ ಬೇಕು. ಮಕ್ಕಳು ಇದನ್ನು ಹೆಚ್ಚು ಸಿದ್ಧಿಸಲಿ. ನಾವು ಗಾಯಕರು ಕೂಡ ಆದಷ್ಟೂ ಅವ್ರು ಏನು ನುಡಿಸ್ತಾರೆ ಮೊಹರ ಮುಕ್ತಾಯಿ ಅಂತ ಕೇಳಿಕೊಂಡ್ರೆ ನಮಗೆ ತಾಳ ಹಾಕಕ್ಕೆ ಅನುಕೂಲ. ಸಾಮಾನ್ಯವಾಗಿ ನಾವೆಲ್ಲರೂ ನಮಗೆ ಬಂದಿದೆ ಅಂದ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರ್ತೀವಿ. ಸ್ವಲ್ಪ ಒಂದು ಮೊಹರ ಮುಕ್ತಾಯ ಹೇಳ್ತೀರಾ, ನೀವೇನು ನುಡಿಸ್ತೀರಾ ಅಂತ. ನಾವು ಇಲ್ಲದೇ ಇದ್ದರೆ ನಮ್ಮ ತಾಳ ಖಂಡಿತ ಏರ್ಪೇರಾಗುತ್ತೆ, ಅವ್ರಿಗೂ ನುಡ್ಸೋಕ್ಕೆ ಕಷ್ಟ ಆಗುತ್ತೆ, ನಮಗೂ ಹಾಡೋಕ್ಕೆ ಕಷ್ಟ. ಸುಮ್ಮನೆ ಒಂದು ಕೀರ್ತನೆ ಹಾಡ್ಕೊಂಡು ಹೊರಟೋಗ್ಬಿಡ್ಬೋದು. ಸಾಹಿತ್ಯ ಇರುತ್ತೆ, ಆಯಾ ಬೆರಳಿಗೆ ಅದು ಬರುತ್ತೆ ಅಂತ ಹಾಡ್ಕೊಂಡ್ಬಿಡ್ತೀವಿ. ನಾವು ತನಿ ಬಿಟ್ಟಾಗ ಮೊಹರ ಮುಕ್ತಾಯ ಅವ್ರು ನುಡಿಸ್ದಾಗ ಹಾಗೆ ನಾವು ತಿಳ್ಕೊಳ್ದಿರೋ ಹಾಡಕ್ಕೆ ತಾಳ ಹಾಕಿದ್ರೆ ಅದರ ಕತೆ ಬೇರೆಯೇ ಆಗಿ ಹೋಗಿರುತ್ತೆ. ನಿಜಕ್ಕೂ ನನಗೆ ಯಾಕೆ ಇದು ಕೊಟ್ಟರು ಅಂತ ಗೊತ್ತಿಲ್ಲ, ಬಹುಶಃ ನನ್ನ ಅನುಭವ ಹೀಗಿರುತ್ತೆ ಅಂತ ಹೇಳಕ್ಕೆ ಕೊಟ್ಟಿದ್ದಾರೆ ನಾನು ಸುಧೀಂದ್ರ ನನಗೀಗ ಅವಕಾಶ. ಇದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮಣಿ ಸರ್ ನನಗೂ ಗುರುಗಳೇ, ಹಾಗೂ ರಮಾಮಣಿ ನನ್ನ ಆಪ್ತ ಸ್ನೇಹಿತೆ. ಈ ಒಂದು ಸಲಿಗೆಯಿಂದ ನನಗೆ ಅವ್ರ ಬಗ್ಗೆ ಹೇಳೋಕ್ಕೇನೂ ಸಾಲದು. ಆದರೂ ಈ ಒಂದು ಧೈರ್ಯ ಮಾಡಿ ಅವರ ಶಕ್ತಿಗೆ ಅವರ ವಿದ್ಯೆಗೆ ನನ್ನ ನಮಸ್ಕಾರ ತಿಳಿಸ್ತಾ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಚಿಮ್ಮಯ್ಯಮ್ಮ ಡಾಕ್ಟರ್ ಭಗವಾನ್ ಅವ್ರ ಕಡೆ ಯಾರು ಬಂದಿದ್ದರೆ ದಯವಿಟ್ಟು ಸ್ಟೇಜ್ ಹತ್ರ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮೇ ಐ ರಿಕ್ವೆಸ್ಟ್ ವಿದ್ಯಾಭೂಷಣ್ ಸರ್ ಟು ಗಿವ್ ಎ ಸ್ಮಾಲ್ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಟು ದಿ ಆರ್ಟಿಸ್ಟ್ ಪ್ಲೀಸ್. ವಿದ್ಯಾಭೂಷಣ್ ಅವ್ರು ಬಂದು ವಿದ್ಯಾಭೂಷಣ್ ಸರ್ಗೆ ನಮಸ್ಕಾರಗಳು. ಒಂದೇ ನಿಮಿಷ. ಪ್ರತಿ ವರ್ಷ
ನನಗೆ ಆಶೀರ್ವಾದ ಮಾಡಿ. ಈ ಪುಸ್ತಕ ನಾವೇನು ತರ್ತೀವಿ ಫಸ್ಟು ಆಶೀರ್ವಚನ ಅವ್ರದ್ದು, ನಾನು ತಗೊಳ್ಳದೆ ಬಿಡೋದೇ ಇಲ್ಲ. ಅವರು ಪ್ರತಿ ಸತಿ ಒಬ್ಲೈಜ್ ಮಾಡಿ ನನಗೆ ಈ ಪುಸ್ತಕ ಆಚೆ ಕಡೆ ತರೋದಕ್ಕೆ ಅವರು ಫಸ್ಟು ಹಸ್ತದಿಂದ ಆಶೀರ್ವಾದ ಮಾಡಿದ ಮೇಲೇ ಈ ಪುಸ್ತಕ ಪ್ರತಿ ವರ್ಷ ಆಚೆ ಕಡೆ ಬರ್ತಾ ಇರೋದು. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಪದ್ಮ ಗುರುದತ್ ಮೇಡಮ್ ದಯವಿಟ್ಟು ಬರಬೇಕು. ಸರ್, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಯಾವಾಗಲೂ ಇರಲಿ. ನೀವು ಇಷ್ಟು ದೊಡ್ಡ ಕಲಾವಿದರು, ನೀವು ಬಂದು ಮಕ್ಕಳಿಗೆ ಅಷ್ಟು ಸಿಂಪಲ್ಲಾಗಿ ಅದನ್ನು ಸೊಲ್ಕಟ್ಗಳನ್ನ ಹೇಳಿಕೊಟ್ಟು ಮೊಹರ ಫಾರ್ಮೇಷನ್ನು ತಿಶ್ರ ಚತುರಶ್ರ ಕಾಂಬಿನೇಷನ್ನು ಮತ್ತು ನೀವು ನುಡಿಸಿದ ಮೊಹರ ತಿತ್ತಂದಕ್ಕೆ ದಿಗ ತರಿಗೆ ತಗ ತಗದೊಂದು ತಂದಕ್ಕೆ ದಿಗ ತರಿಗೆ ತಗ ತರಿಕಿಟ್ಟತೋಮ್ ತಗ ತರಿಕಿಟ್ಟತೋಮ್ ತಗದಿ, ಇದನ್ನು ನಾನು ಹಲವಾರು ಬಾರಿ ನುಡಿಸ್ಬಿಟ್ಟಿದ್ದೀನಿ. ನಿಮ್ಮಿಂದನೇ ನಾನು ಕದ್ದಿರೋದು ಅದನ್ನು. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದೇ ನಿಮಿಷ ಹೇಳ್ಬಿಡ್ತೀನಿ. ನಾನು ಪುಸ್ತಕ ಬರೀಬೇಕು ಅಂತ ಇರಲಿಲ್ಲ. ನಾನು ಸ್ವಲ್ಪ ಸಣ್ಣಾಗಿ ಹೊರಗಡೆ ದೇಶಕ್ಕೆ ಹೋದಾಗೆಲ್ಲ ಅಲ್ಲಿ ಒಬ್ಬರು ಮ್ಯೂಸಿಕಲಜಿಸ್ಟ್ ಇವರು, ಅವರು ಸಂಗೀತ ವಿಚಾರ ಗೊತ್ತು, ಪ್ರಾಕ್ಟಿಕಲ್ ಗೊತ್ತಿಲ್ಲ. ಅದರ ಓದಿದ್ದಾರೆ, ಎಲ್ಲ ಚೆನ್ನಾಗಿ ಓದಿದ್ದಾರೆ. 35 ತಾಳ ಎಲ್ಲ ನೋಡ್ಬಿಟ್ರು ಅವ್ರು ಹೇಳಿದ್ರು, 35 ತಾಳ ನೀವು ಕೊಟ್ಟಿದ್ದಿರಲ್ಲ, ಇದೆಲ್ಲ ಪ್ರಯೋಗಕ್ಕೆ ಮಾಡಿಸ್ತೀರಾ ಅಂತ ಕೇಳಿದ್ರು. ಮತ್ತು ಎಲ್ಲರೂ 4 ತಾಳ ಏನು ಮಾಡ್ತಾರೆ, ನೀವು ಯಾತಕ್ಕೆ ಬಾಕಿ ತಾಳ ಪ್ರಯೋಗ ಮಾಡೋದಾ ಅಂತ ಕೇಳಿದ್ರು. ಅವ್ರು ಹೇಳೋ ಪ್ರಶ್ನೆ ಕರೆಕ್ಟಾಗಿತ್ತು. ಅದು ನಾನು ಹೇಳಿದ ನ್ಯಾಯ ಅದು. ಅದು ಕಾಂಪೋಷನ್ಸ್ ಎಲ್ಲ ಸರಿಸಾರಾಗಿ ರೂಪಕ ತಾಳ ಆಯ್ತಾಳ ಮಿಶ್ರ ಹಾಕ್ಕೊಂಡು ಚಾಪ್ನಲ್ಲಿ ಇರೋದ್ರಿಂದ ಅದರಲ್ಲಿ ಎಲ್ಲರೂ ಮಾಡ್ತಾಯಿದ್ದಾರಪ್ಪ, ಹಾಗಾದ್ರೆ 30 ಅಂತ ತೆಗೆದಾಕ್ಬಿಡಿ ಅಂದರು. ಹಾಗೆ ತೆಗೆದಾಕಿ ಈಸಿ ಆಗೋಲ್ಲ, ಏನು ಬೇಕು ಹೇಳು ಅಂತಂದರೆ ಆ 35 ತಾಳಗೂ ನೀವೇನಾದರೂ ಮಾಡಿದ್ರೆ ಟೇಕಾ ಜೊತೆ ಮೊರ ಮುಕ್ತಾಯ ಮಾಡಿದ್ರೆ, ಆಮೇಲೆ 35 ತಾಳದ ಬರೀ 4 ತಾಳ ನುಡಿಸ್ತಿದ್ದಿಲ್ಲ, ಯಾತೆ ಸಂಗೀತ ಜಾತಿ ಉತ್ತಾಳ ಮಿಶ್ರ ಜಾತಿ ಅದನ್ನು ನೋಡಿಸಲ್ಲ ಅಂತ ಈ ಪ್ರಶ್ನೆನ ಕೇಳಿದಾಗ ನಾವು ಏನು ಕೊಡಬೇಕು ಉತ್ತರ ಕೊಡಲ್ಲ. ನಾವು ಸುಳ್ಳು ಹೇಳೋ ಗೊತ್ತಿದೆ ನಮಗೆ, ನಾವಿಲ್ಲಪ್ಪ ಹಾಗೆ ಹೀಗೆ ಅಂತ ಏನು ಸುಳ್ಳು ಹೇಳಿದೆ. ಅದನ್ನು ಮನಸ್ಸು ಕೇಳಿಲ್ಲದ. ಆಮೇಲೆ ಬಂದೆ ನೋಡ್ಬೇಕೊಂದು ಸ್ಕ್ರಿಪ್ಟ್ ಇದೆ, ಪುಸ್ತಕ ಬರೆದೆ. ಆ ಪುಸ್ತಕ ಇವತ್ತು ಪ್ರಪಂಚ ಪೂರ ಯಾವ ಯೂನಿವರ್ಸಿಟಿ ಎಲ್ಲ ಹೊಟ್ಟೋಗಿದೆ, ದಕ್ಷಿಣ ದೇಶ ತಗೊಂಡು ಕೇಳಿದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಒಬ್ಬರು ತಗೊಳ್ಳಿಲ್ಲ, ಅದನ್ನು ಚಿಂತೆ ಇಲ್ಲ, ಸಂತೋಷ. ಆದರೆ ಅದೇ ರೀತಿ ಒಂದು ಸಿಡಿ ಮಾಡಿದ್ರು, ಸಂಕೀರ್ಣ ಜಾದೃತಾಳದಲ್ಲಿ ಸಿಡಿ ಮಾಡಿ, ಗಂಡ ಜಾದೃತಾಳಲ್ಲಿ ಸಿಡಿ ಮಾಡಿ, ಮಿಶ್ರ ಜಾದೃತಾಳ ಎಲ್ಲ ಅದರಲ್ಲೂ ಮಾಡಿ ಅವನು ಕಳಿಸ್ಕೊಟ್ಟೆ. ಅವನು ಸಿಕ್ಕಾಬಿಡೋ ಸಂತೋಷಪಟ್ಬಿಟ. ನಾನು ಭಾಳ ಸಂತೋಷಪಟ್ಟು 35 ತಾಳಕ್ಕೆ ನಮಗೆ ಇವತ್ತು ನನಗೆ ಇದು ಸಿಕ್ತು, ಭಾಳ ಸಂತೋಷ ಆಯಿತು ಅಂತ ಹೇಳಿದ್ರು. ಅದನ್ನು ಪಾಲ್ಗಾಟ್ರಿಗೆ ಕಳಿಸಿದ್ರೆ ದಕ್ಷಿಣದ ಸುಮಾರು ಜನ ಪಾಲ್ಗಾಟ್ರಿಗೆ ಒಂದು ದೊಡ್ಡ ಲೆಟ್ರ್ ಬರೆದಿದ್ದಾರೆ. ಅದು ನಿಜವಾದ ಕಣ್ಣಲ್ಲಿ ನೀರು ಬರುತ್ತೆ, ನಮಗೆ ಶಕ್ತಿ ಇದೆ ನಮಗೆ ಗೊತ್ತು. ಅವ್ರು ಹೇಳಿದ್ರು, ನಾವು 4 ತಾಳದಲ್ಲಿ ಬೆಟ್ರಾಸ ಎಲ್ಲರೂ ನಾನು ಉಡಿಸ್ತಾ ಇದ್ದೀವಿ, ಆದರೆ ಈ ಸಂಕೀರ್ಣ ಜಾದೃತ ಕಾನ್ಸೆಪ್ಟ್ ನಿಮ್ಗೆ ಯಾಕೆ ಬಂತು ನನಗೆ ಆಶ್ಚರ್ಯವಾಗಿದೆ. ಸೋ ಗುಡ್ ಅಂತ ಹೇಳ್ಬಿಟ್ಟು ರಮೇಶ ಕೊನ್ನಕೊಲ್ಲ ಭಾಳ ಎಕ್ಸಲೆಂಟಾಗಿ ಹೋಗಲಿ, ಕಾನ್ಸೆಪ್ಟ್ ಭಾಳ ಚೆನ್ನಾಗಿ ಹೇಳಿದ್ರು. ಆದರೆ ಯಾವ್ದು ಕೆಳಗೆ ಬಂದಂದರೆ ಯಾರೊಬ್ಬರು ಬೇಕು ಪ್ರಚೋದನೆ ಮಾಡಬೇಕು. ಆ ಪ್ರಚೋದನೆ ಮಾಡಿದಾಗಲೇ ಮನುಷ್ಯನಿಗೆ ಒಂದು ಓಹೋ ಅದು ರೈಟ್ ತಪ್ಪು ನಾವು ಕುಚ್ಚ ಮಾಡ್ಕೋಬೇಕು ಅನ್ನೋದು ಮನಸ್ಸು ಬರ್ತದೆ. ಈ ಥರ ಆಗಿ ಏನೋ ದೇವ್ರದೇ ನಿಮ್ಮಗಳ ಆಶೀರ್ವಾದ ಎಲ್ಲ ಚೆನ್ನಾಗಾಯಿತು. ನಮ್ಮ ವಿದ್ಯಾಭೂಷಣರು ಬಂದಿದ್ದಂತೂ ನಂಗೆ ಭಾರಿ ಸಂತೋಷ ಆಯಿತು. ಎಲ್ಲ ನಿಮ್ಮಗಳ ಆಶೀರ್ವಾದ ಮತ್ತು ಭಗವದ್ಗೀತೆ ಪೇರಲಿ ಅಂತ ಹೇಳ್ಕೊಂಡು ನಾನು ಭಾಷಣ ಮುಗಿಸ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಟಿ ಎನ್ ರಮೇಶ್ ಅವ್ರ ಬಗ್ಗೆ ನಾನು ಒಂದು ಮಾತಾಡೋದು ಮರ್ತೋಗ್ಬಿಟ್ಟೆ. ಅವರು ಸ್ವತಃ ಒಳ್ಳೆ ಮೃದಂಗವಾದಕರು, ಘಟವಾದಕರು, ಹಲವಾರು ಕಚೇರಿಗಳನ್ನ ಒಂದು 50 ವರ್ಷದಿಂದ ನುಡಿಸ್ತಾ ಇದ್ದಾರೆ. TAS ಮಾಣಿ ಸರ್ ಅವರ ಪ್ರಮುಖ ಶಿಷ್ಯರು ಅವರು. ಥ್ಯಾಂಕ್ ಯು ರಮೇಶ್ ಅವರೇ.